ಮತ್ತೆ ಅಲ್ಲಿ ಬರೋದು ಅಜು ಈಗ ಪ್ಲಸ್ ಟೂ ಓದ್ತಿದ್ದಾನೆ ಓದಕ್ಕೆ ಕರೆಕ್ಟ್ ಆಗಿದೆ ಟೈಮು ನಾನು ಊರು ಬರ್ತೀರಿ ಮಕ್ಕಳನ್ನ ಪಬ್ಲಿಕ್ ಹಾಲಿಡೇಲಿ ಕರ್ಕೊಂಡ್ಬರ್ತೀನಿ ಸರಿಮ್ಮ ನಿನಗೆ ಅಡಿಗೆ ಕೆಲಸ ಬೇರೆ ಇರುತ್ತೆ ಸರಿ ಅತ್ತೆ ಅಮ್ಮ ಇದು ಅಪ್ಪ ಬಂದ್ಬಿಟ್ರು ತುಂಬಾ ಹೊತ್ತಿಂದ ವೇಟ್ ಮಾಡ್ತಿರೋ ಹಾಗಿದೆ ಏ ಬೇಡ 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 ನೀವು ಹೋಗಿ ನಾನೇ ತಗೊಂಡ್ಬರ್ತೀನಿ ಬಾ ಫ್ಲೈಟು ಸ್ವಲ್ಪ ಲೇಟ್ ಆಯ್ತು ಇಲ್ಲೇ ಇಟ್ಬಿಡು ಸರಿ ನೀವು ಫ್ರೆಶ್ ಆಗಿ ಆ ಕೆರೆ ಹತ್ರ ಬಂದ್ಬಿಡಿ ನಾನು ವೇಟ್ ಮಾಡ್ತಿರ್ತೀನಿ ಅಯ್ಯೋ ಸೇದೋಣ ಇರಿ ನಾನು ಟೀ ಮಾಡ್ತೀನಿ ಬಾ ಸೇತು ಬೇಡ ಈ ಟೀನ ಮೊದಲು ಇವ್ರಿಗೆ ಕೊಡಿ ನಾನು ಈ ಗಾಡಿನ ಬಿಟ್ಬಿಟ್ಟು ನನ್ನ ಗಾಡಿ ತಗೊಂಡ್ಬರ್ಬೇಕು ಸರಿನಾ ಆಮೇಲೆ ಗಾಡಿ ದುಡ್ಡು ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ನಾನು ನೋಡ್ಕೊಳ್ತೀನಿ ಸಂಜೆ ಕೆರೆಗೆ ಮಾತ್ರ ಬರಕ್ಕೆ ಮರಿಬೇಡಿ ಆಯ್ತಪ್ಪ ಆಯ್ತು ಬರ್ತೀನಿ ಬಾ ನಾನು ತಗೊಂಡ್ಬರ್ತೀನಿ ಇದ್ರ ನಂತರ ಗಲ್ಫ್ಗೆ ಹೋಗೋದು ಏನು ಯೂಸ್ ಇಲ್ಲ ಇಲ್ಲೇ ಯಾವ್ದಾದ್ರು ಒಂದು ಚಿಕ್ಕ ಬಿಸ್ನೆಸ್ ಶುರು ಮಾಡಬೇಕು ಹಾ ತುಂಬಾ ಒಳ್ಳೆ ವಿಷಯ ನಾನೇ ನಿಂಗೆ ಹೇಳಬೇಕು ಅಂತಿದ್ದೆ ಗಲ್ಫ್ಗೆ ಹೋಗೋದಕ್ಕಿಂತ ಇಲ್ಲೇ ಏನಾದರೂ ಬಿಸ್ನೆಸ್ ಮಾಡೋದು ಒಳ್ಳೇದು ಅದ್ ಸರಿ ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅದು ನೀನೇ ಹೇಳಬೇಕು ಚಿಕ್ಕದಾಗಿ ಏನಾದರೂ ಒಂದು ಆರಂಭಿಸುವಂಥ ಬಿಸ್ನೆಸ್ಸು ನನ್ನಿಂದ ಒಂದು 3 ಲಕ್ಷ ಹೊಂದಿಸ್ಬೋದೀಗ ನನ್ನ ಪ್ರಕಾರ ಇದೇನು ದೊಡ್ಡ ವಿಷಯ ಏನಲ್ಲ ನಾವೊಂದು ಕೆಲಸ ಮಾಡೋಣ ನಮ್ಮ ದೇವಸ್ಥಾನದ ಹತ್ರನೇ ಪೂಜಾ ಸಾಮಗ್ರಿ ಮಾರೋ ಅಂಗಡಿ ಇಕ್ಕಣ ಯಾಕಂದ್ರೆ ಇವತ್ತು ಎಲ್ಲರೂ ಟೌನ್ಗೆ ಹೋಗಿ ತಗೊಂಡ್ಬರ್ತಿದ್ದಾರೆ ಅದಕ್ಕೆ ಸೂಕ್ತವಾಗಿರೋ ಒಂದು ಅಂಗಡಿ ಇದೆ ನಾನೇ ಏರ್ಪಾಡು ಮಾಡ್ತೀನಿ ಇದು ಸರಿ ಹೋಗುತ್ತಾ ಸೇತು ದೇವಸ್ಥಾನದ ಪಕ್ಕದಲ್ಲಿ ದೇವರ ಸಾಮಾನು ಮಾರೋ ಅಂತ ಕೆಲಸ ದೇವಸ್ಥಾನದ ಮುಂದೆ ಮೀನು ವ್ಯಾಪಾರ ಮಾಡ್ತೀರಾ
ಇದರಲ್ಲಿ ಏನೂ ಸಮಸ್ಯೆ ಇಲ್ಲ. ನೀನ್ ಹಾಕೋ ಇನ್ವೆಸ್ಟ್ಮೆಂಟ್ಗೆ ಇದೇ ಸೂಕ್ತವಾದ ಕೆಲಸ. ಅದು ಅಲ್ದೆ ಇವ್ರು ಯಾವಾಗ ಬಂದ ಊರಿಂದ? ಅಯ್ಯೋ ಪ್ರಹ್ಲಾದ ಈ ಕಡೆನೆ ಬರ್ತಾವನೆ. ನಾನು ನೀವು ಏನೋ ಮಾತಾಡ್ತಾ ಇದೀರ ಅನ್ಕೋತಿದ್ದೀನಿ. ನೀವಿಬ್ರು ಇಲ್ಲಿರೋದ ತಿಳ್ಕೊಂಡೆ ನಾನು ಬಂದಿದ್ದು. ಅಣ್ಣ ಗಲ್ಫಿಂದ ಬಂದಿದ್ದೀರಾ? ಏನು ಪಾರ್ಟಿ ಇಲ್ವಾ? ಏನು ಹೇಳ್ತಿದ್ಯಾ? ಗಲ್ಫ್ಗೆ ಹೋಗಿ ವಾಪಸ್ ಬರದೇ ದೊಡ್ಡ ವಿಷಯ ಕಣೋ. ಹಾಗೆ ನೋಡಿದ್ರೆ ನೀನೇ ಅವ್ರಿಗೆ ಪಾರ್ಟಿ ಕೊಡಬೇಕು. ಒಂದು ವಿಷಯ ಗೊತ್ತಾ, ಇಲ್ಲಿ ಒಬ್ಬೊಬ್ಬ ಬೆಂಗಾಲಿ ಕೂಡ ಜನರನ್ನ ಕೆಲ್ಸಕ್ಕೆ ಇಡ್ತಾನೆ, ಆಮೇಲೆ ಸಂಜೆ ಎಲ್ಲರ ಹತ್ರ ಹೋಗಿ ವಸೂಲಿ ಮಾಡ್ತಾನೆ. ಅದೇ ತರ ಕೆಲ್ಸನ ಇವನು ಮಾಡೋದು ಅಂತ ನಾನ್ ಹೇಳ್ತಿಲ್ಲ, ಊರವರೆಲ್ಲ ಹೇಳ್ತಾ ಇದಾರೆ. ಇಲ್ಲಿ ನೋಡಿ ಸೇದಣ್ಣ, ಅದೇನಂದ್ರೆ ಈ ಪ್ರಹ್ಲಾದ ಈ ಸ್ಟೇಟ್ ಅಲ್ಲ ದೊಡ್ಡ ಬೇಸ್ರಿ. ನಾನು ಇದುವರೆಗೂ ಯಾರ ಹತ್ರ ಕಮಿಷನ್ ಹೊಡೆದಿದ್ದಿಲ್ಲ. ಆಮೇಲೆ ಆ ಬೆಂಗಾಲಿನವರು ಅವರೆಲ್ಲ ನನ್ನ ಶಿಷ್ಯಂದರು, ಅವರೆಲ್ಲರೂ ನನಗೆ ದಕ್ಷಿಣ ಕೊಡ್ತಾರೆ, ಅಂದ್ರೆ ಗುರುದಕ್ಷಿಣೆ. ಅದ್ರಲ್ಲಿ ಸ್ವಲ್ಪ ಹೊಟ್ಟೆವರಿ ಜನಗಳು ಅದನ್ನ ಕಮಿಷನ್ ಅಂತ ಹೇಳಿ ಡಂಗುರ ಹೊಡಿತಾರೆ. ಸರಿ ನಿನಗೆ ಹೊರಡು, ನನಗಾಗ್ಲೇ ಈಗ ತುಂಬಾ ಟೆನ್ಷನ್ ಆಗಿದೆ. ಹೋಗು. ಇರ್ಲಿ ಬಿಡು ಸೇತು. ಪ್ರಹ್ಲಾದ ತಗೊಳಪ್ಪ, ಆಫ್ ಹೊಡ್ಕೊಂಡು ಮನೆಗೆ ಹೋಗ್ಬೋದು. 200 ರೂಪಾಯಿ ಕೊಡಿದ್ರೆ ಸಾಕು ನೀನು ಹೋಗು. ಒಂದು ದಿನ ಕೆಲ್ಸಕ್ಕೆ ಹೋದ್ರೆ 800 ರಿಂದ 1000 ರೂಪಾಯಿ ಸಂಪಾದಿಸ್ತಾನೆ, ಓಸಿಯಲ್ಲಿ ಕುಡಿತಾನೆ. ಎಣ್ಣೆನ ಇದು ಇದೆಲ್ಲ ನಮ್ಗ್ ಸರಿ ಬರಲ್ಲ, ನಮ್ ನಮ್ಮೂರ್ ಎಣ್ಣೆನೆ ಸರಿ. ಚಳಿ ಚಳಿ ಲಾಸ್ ಆಗತ್ತೆ ಇಲ್ಲ. ಅಮ್ಮ ನನ್ಗೆ ಆನೆ ಬೊಂಬೆ ಬೇಕು, ನಾ ತೆಗಿಸ್ಕೊಡ್ತೀನಿ ಬಾ. ಹಲೋ, ಸಾಹೇಬ್ರ ಮಾತಾಡ್ತಾ ಇರೋದು. ನಾನು ಸೇದು. ಗಾಡಿ ಕಳಿಸ್ಬೇಕಾ ನಿಮಗೆ? ಹಾಂ, 5,000 ರೂಪಾಯ ಪಾರ್ಟಿ ಫಂಡ್ಗಾ? ಸಾಹೇಬ್ರು ಕರಿಬೇಕಂದ್ರೆ ಇದನ್ನು ಹೇಳಲೇ ಇಲ್ಲ. ಅದೆಲ್ಲ ಆಗೋ ವಿಷಯ ಅಲ್ಲ ಸರ್. ಇರೋದನ್ನೆಲ್ಲ ಹಾಕಿದ್ರೂ ನಮ್ಮ ಹತ್ರ ತುಂಬ ಕಮ್ಮಿ ಇದೆ, ಚಾನ್ಸೇ ಇಲ್ಲ ಸರ್. ಅವ್ರ ಪರಿಸ್ಥಿತಿ ನನಗೆ ಗೊತ್ತು, ಅದಕ್ಕೇನೆ. ಅಣ್ಣವರು ಅದು ಅದೆಲ್ಲ ಬೇಡ ಸರ್. ನಮ್ಮ ಅಣ್ಣವ್ರು ಬಂದವ್ರೆ ಅವ್ರನ್ನ ಇಟ್ಕೊಂಡೇ ಕೆಲಸ ಮುಗಿಸ್ಬಿಡ್ತೀನಿ ನಾನು. ಓಕೆ, ನಮಸ್ಕಾರ ಅಣ್ಣ. ನಾವು ನಿಮ್ಮನ್ನೇ ಕರೆಣ ಅಂತ ಅನ್ಕೊಂಡ್ವಿ ಅಂಗಡಿ ಓಪನಿಂಗ್ಗೆ. ನೀ ಮೊದಲು ಅವನ ಕರಿ, ಇಕ್ಬಾಲನ್ನ ಬರಕ್ಕೆ ಹೇಳು. ಅಣ್ಣ, ಅಣ್ಣವ್ರು ಬಂದವ್ರೆ. ಹಾಂ ಬನ್ನಿ. ಅಸ್ಸಲಾಂ ವಾಲೇಕುಮ್. ವಾಲೇಕುಮ್ ಅಸ್ಸಲಾಂ. ನೀನು ಏನು ಮಾಡಿದ್ಯಾ ಇಕ್ಬಾಲ್? ನಾನೇನು ಮಾಡಿದ್ದೀನಿ? ಆಟ ಆಡ್ತಾ ಇದೀಯಾ? ಈ ದೇವಸ್ಥಾನ ಬಾಗಿಲಿನಲ್ಲಿ ಬೇರೆ ಯಾವುದು ವ್ಯಾಪಾರ ಮಾಡೋಕೆ ಗೊತ್ತಾಗ್ಲಿಲ್ವ ನಿನಗೆ? ಈ ಏರಿಯಲ್ಲಿ ಈ ಥರ ಸಾಮಾನು ಮಾರೋ ಬೇರೆ ಅಂಗಡಿ ಯಾವುದೂ ಇಲ್ಲ. ಏನಾದರೂ ಬೇಕಂದರೆ ಟೌನಿಗೆ ಹೋಗ್ತಿದ್ದಾರೆ. ಇಕ್ಬಾಲ್ ಮಾತಾಡೋಕ್ಕಾಗಲ್ವ ನಿನಗೆ? ಅದೇನೆಂದರೆ ಕೈಲಿದ್ದಿದ್ದ ಹಣ ಇಟ್ಕೊಂಡು ಯೋಚಿಸಿದಾಗ ಈ ವ್ಯಾಪಾರ ಮಾಡೋದೇ ಸರಿ ಅಂತ ಅನ್ನಿಸ್ತು. ಆವಾಗೊಂದು ಮಾಡು, ಬೇರೆ ಎಲ್ಲಾದರೂ ಇಂದು ಕೋಳಿ ತೊಗೊಂಡು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿಬಿಡು. ನಾನು ಆ ಮೀರನ್ನು ಕರೆದ್ಬಿಟ್ಟು ಹೇಳಿಸ್ತೀನಿ. ನೀನು ಅದನ್ನು ಮಾರಾಟ ಮಾಡಿದ ಮೇಲೆ ದುಡ್ಡು ಕೊಟ್ಟರೆ ಸಾಕು. ಇಕ್ಬಾಲ್ಗೆ ನಾನು ಹೇಳ್ತಾ ಇರೋ ವಿಷಯ ಗೊತ್ತಾಗ್ತಾ ಇದೆ ಅಲ್ವಾ? ಆದರೆ ಈಗ ಏ ಬೋಸ್, ಗಾಡಿ ತೆಗಿಯೋ. ಏನಾದರೂ ಸಮಸ್ಯೆನಾ? ಏನು ತೊಂದರೆ ಇದು? ಇಲ್ಲ, ಈಗ ನಮ್ಮ ಅಂಗಡಿ ಓಪನಿಂಗ್ಗೆ ಯಾರನ್ನ ಹೋಗಿ ಹುಡ್ಕೋದು? ಪಂಚಾಯತಿ ಮುಖಂಡರು 5,000 ರೂಪಾಯಿನ ಪಾರ್ಟಿ ಫಂಡ್ಗೋಸ್ಕರ ಕೊಡೋಕೆ ಹೇಳ್ತಿದ್ದಾರೆ. ನಾನು ಆಗಲ್ಲ ಅಂತ ಹೇಳಿಬಿಟ್ಟೆ. ವಿಷಯ ಅದಲ್ಲ, ಓಪನಿಂಗ್ ಸೆರೆಮನಿಗೆ ಹೋಗಬೇಡ ಅಂತ ಅವ್ರ ಯಜಮಾನ್ರೆ ಹೇಳಿರ್ತಾರೆ ಅದಕ್ಕೆ. ಹಾಂ, ಅದು ಪರವಾಗಿಲ್ಲ ಸೇತು. ಅಣ್ಣ, ಮುಹೂರ್ತದ ಹೊತ್ತಾಯ್ತು, ಬನ್ನಿ ಹೋಗೋಣ. ಅಮ್ಮ ಹೀಗೆ ನಿಂತ್ಕೊಳ್ತೆ, ಸ್ವಲ್ಪ ಸಹಾಯ ಮಾಡಿ. ಸಹಾಯ ಮಾಡ್ತಾನೆ ಇದ್ದೀನಿ. ಏನಾಯ್ತು? ದೊಡ್ಡವ್ರು ಬಂದಂಗಿದ್ರು ಹಾಗೆ ಹೊರಟೋದ್ರು? ಏನಾಯ್ತು ಸೇದು ಅಣ್ಣ, ಅವ್ರು ಬಂದ ಹಾಗೆ ಹೊರಟೋದ್ರು? ನೀವು ಅವ್ರು ಕಾಲ್ ಮಾಡಿರ್ಬೋದಲ್ವಾ? ಗಾಡಿ ಕಳ್ಸಿದ್ರೆ ಅವ್ರು ಬರ್ತಿದ್ರಲ್ವಾ? ಏ, ಅವನು ಇನ್ಮೇಲೆ ಬರೋದಿಲ್ಲ. ಹಾ ಸೇತು, ನಿನ್ನ ಹತ್ರ 20 ರೂಪಾಯಿ ಏನಾದ್ರೂ ಇದೆಯಾ? 2-10 ರೂಪಾಯಿ ಇರಬೇಕು. ಆಯ್ತು ಕೊಡು, ನೀನ್ ಆ ದುಡ್ಡು ನನಗೆ ಕೊಡು. ಅಯ್ಯೋ ನಾನಾ? ಹಾ
ಕೊಟ್ಬಿಡಿ. ಸೆರೆಮನಿ ಮುಗೀತು ನೋಡಮ್ಮ. ಲಡ್ಡು ತೆಗೆದು ಎಲ್ಲರಿಗೂ ಕೊಡು. ಹಿಡ್ಕೊ. ಹಾ, ಅಲ್ಲೂ ಕೊಡು. ಎಲ್ರಿಗೂ ಎಲ್ರಿಗೂ ಕೊಟ್ಬಿಡು. ಬಿಸ್ನೆಸ್ ಬಗ್ಗೆ ನಿನಗೇನ್ ಗೊತ್ತು? ಇವತ್ತಾನೆ ಶುರು ಮಾಡಿದೀವಿ. ವ್ಯಾಪಾರದ ಬಗ್ಗೆ ಎರಡ್ ಮೂರ್ ತಿಂಗಳಾದ್ಮೇಲೆ ನಮಗ್ ಗೊತ್ತಾಗೋದು. ಅದು ಪರವಾಗಿಲ್ಲ, ಸುಮ್ನೆ ಇರೋದಕ್ಕೆ ಇದ್ ಮೇಲೂ ಎಲ್ಲ ಸರಿಯೋಗುತ್ತೆ. ಸುಮ್ನೆ ಇದ್ರೆ ಅದು ಸರಿಯಾಗಿರಲ್ಲ ಅಂತ ಸೇತು ಹೇಳ್ದಾಗ ಒಪ್ಕೊಂಡೆ. ಇವಾಗ ಅದಕ್ಕೀಗ ಏನು ಏನ್ ಹೇಳಕ್ ಬರ್ತಿದ್ದೀರಾ ನೀವು? ಬೆಳಿಗ್ಗೆ ಆ ದೊಡ್ಡೋರ್ ಬಂದ್ಬಿಟ್ಟು ಹೇಳಿದ್ ನೀನ್ ಕೇಳಿಲ್ವಾ? ಇಲ್ಲ, ಏನ್ ಹೇಳಿದ್ರು? ಹಾ, ನಾನು ದೇವಸ್ಥಾನದ ಪಕ್ಕ ಪೂಜೆ ಸಾಮಗ್ರಿಗಳನ್ನ ಮಾರಬಾರ್ದು ಅಂತ ಹೇಳಿದ್ರು. ಯಾಕವ್ರು ಹಾಗೆ ಹೇಳಿದ್ರು? ಹಾ, ಜುಟ್ ಹಾಕೊಂಡು ದಾಡಿ ಎಲ್ಲ ಬೆಳೆಸ್ಕೊಂಡು ಈಗ ಮಾತಾಡ್ಬೋದಾ ಅವರು? ಜುಟ್ ಹಾಕೊಂಡು ದಾಡಿ ಇಟ್ಕೊಂಡವ್ರು ಮಾತ್ರ ಮಾತಾಡ್ಬೇಕು ಅಂತ ಏನಾದ್ರೂ ಇದೆಯಾ ಅಲ್ಲಿ? ಕಂಡವ್ರಿಗೆಲ್ಲ ದೇವಸ್ಥಾನದ ಪಕ್ಕ ಅಂಗಡಿ ಇಡಕ್ ಬಿಡ್ತೀಯಲ್ಲ ಅಂತ ಸೇತು ಮೊಬೈಲ್ಗೂ ಬೆದರಿಕೆ ಕಾಲ್ಗಳೆಲ್ಲ ಬಂದಿದೆ. ಇದಕ್ಕಿಂತ ಗಲ್ಫೆ ವಾಸಿ ಅನ್ಸುತ್ತೆ. ಆದ್ರೆ ಇನ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡೋದು ಏನು ಯೂಸ್ ಇಲ್ಲ. ಎಲ್ಲರೂ ಸೇರ್ಕೊಂಡು ಅಲ್ಲೂ ಎಲ್ಲದನ್ನೂ ಹಾಳು ಮಾಡಿಟ್ಬಿಡಿದ್ದಾರೆ. ಮಕ್ಕಳಿನ್ನೂ ಬಂದಿಲ್ಲ, ಗಂಟೆ ಎಂಟಾಯ್ತು. ಯಾರ್ದು ಬರ್ತ್ಡೇ ಅಂದೆ? ನಮ್ ಸುಧಾಕ ಮಗಳಿದಾಳಲ್ವಾ ಪಾರ್ವತಿ, ಅವಳು ಹುಡ್ದಬ್ಬ. ಮಕ್ಕಳನ್ನ 11 ಗಂಟೆಗೆಲ್ಲ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅಕ್ಕ ಹೇಳಿದಾರೆ. ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ. ಓದೆ ಬೇರೆ, ಸಂಗೀತನೇ ಬೇರೆ, ಅದು ಅವ್ರಿಗೆ ಚೆನ್ನಾಗ್ ಗೊತ್ತು. ಆಮೇಲೆ ಮ್ಯೂಸಿಕ್ ಏನು ತಪ್ಪಾದ ವಿಷಯ ಅಲ್ಲ ಅಲ್ವಾ? ಅವನ್ ಪ್ಲಸ್ ಟೂ ಮುಗಿಸಿ ಏರೋನಾಟಿಕಲ್ ಇಂಜಿನಿಯರ್ ಮಾಡ್ಬೇಕು ಅಂತಿದ್ದಾನೆ. ಅದವನು ಚಿಕ್ಕವನಿಂದ ಆಸೆ ಪಡ್ತಾ ಇದ್ದಾನಲ್ಲ. ಆದ್ರೆ ಅದಕ್ಕೆ ತುಂಬಾ ಖರ್ಚಾಗುತ್ತಲ್ವಾ? ಹೌದು, ಅದಕ್ಕೆ ಸೇತು ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನಮ್ಮ ಮನೇನ ಅಡವಿಟ್ಬಿಟ್ಟು ತಗೊಳ್ಳಿ. ತಗೊಳ್ಳಿ ಚಿಲ್ರೆ. ಹಾ ಬಾ ನಡಿ. ಒಳ್ಳೆ ವಿಷಯ, ಈಗ ನೀನು ದೇವ್ರ ಪಕ್ಕದಲ್ಲೇ ಇದೀಯ. ತುಂಬಾ ಮುಂದೆ ಬರ್ತೀಯ ಇಕ್ಬಾಲ್. ಓಹೋ, ನೀನು ಇದೀಯ ಅಂಗಡಿನಲ್ಲೇ? ನಾನು ಇವ್ರಿಗೆ ಊಟ ತಂದೆ, ಬನ್ನಿ ನಾವು ಊಟ ಮಾಡೋಣ. ಬೇಡಮ್ಮ. ಅಮ್ಮನು ಮಗ ಯಾವ ಕಡೆ ಹುಟ್ಬಿಡ್ರಿ? ಹೆಣ್ಣು ನೋಡಕ್ ಹೋಗಿದ್ವಿ. ಯಾರ್ಗೆ? ಇವನ್ಗೇನೆ, ಇನ್ಯಾರ್ಗೆ? ಅಮ್ಮಂಗ್ ಹುಚ್ಚಿದ್ ಬಿಡಿದೆ. ಹೋಗ ನೀನು. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಇಕ್ಬಾಲ್, ಡಾಕ್ಟರ್ ನೋಡ್ಕೊಂಡು ಬರ್ತಾ ಇದ್ದೀವಿ. ಇಕ್ಬಾಲ್,
ಇವನ್ಗೆ ನೀನು ಮದ್ವೆ ಮಾಡ್ಕೊಳಕ್ ಹೇಳಪ್ಪ, ನೀ ಹೇಳಿದ್ರೇನೆ ಇವನ್ ಕೇಳೋದು. ಹೇಳ್ದೇ ಇರ್ತೀನ, ಸಾವಿರ ಸತಿ ಹೇಳಿದೀನಿ ನಾನು. ನೋಡು ಕೇಳ್ದ್ಯಾ ನೀನು, ನಾನ್ ಹೇಳಿಲ್ವಂತೆ ಅದಕ್ಕೆ ಮದ್ವೆ ಆಗಿಲ್ಲ ನೀನು ಅಂತೀರ. ಹಾಗಾದ್ರೆ ಒಂದ್ಸಲ ಮದುವೆ ಮಾಡ್ಕೊಳ್ಬಹುದು. ಮತ್ತಿನ್ನೇನು, ಬೇಗ ಹುಡುಗಿ ನೋಡಿ ಮದ್ವೆ ಮಾಡ್ಸೋಣ. ಹಾಗಿದ್ರೆ ಆದಷ್ಟು ಬೇಗ ಮದ್ವೆ. ಸರಿ, ನಾವಿನ್ ಬರ್ತೀವಿ, ಬೇರೆ ಸವಾರಿ ಇದೆ. ಅಮ್ಮ ನಿಮ್ಮನ್ನ ನೋಡ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡ್ ಬಂದೆ. ಸರಿಪ್ಪ, ನಾ ಹೊರಡ್ತೀನಿ. ಇನ್ನು ಹೇಗೋ ಸೇದು ಅಟ್ಟನೆಲ್ಲ ಬಿಟ್ಟು ಮದ್ವೆ ಆಗ್ತೀನಿ ಅಂತ ಅಂದಲ್ಲ, ಅಷ್ಟು ಸಾಕು. ಅದು ಅವರು ತುಂಬಾ ದೊಡ್ಡ ಕಮ್ಯುನಿಸ್ಟ್. ಅದೇ ಅವನ ರಾಜಕೀಯದಿಂದ ತೆಗೆದು ಬಿಟ್ರಲ್ಲ. ಅವನು ಕಮ್ಯುನಿಸ್ಟ್ ಅಂತಾನೆ ಪಾರ್ಟಿಯಿಂದ ತೆಗೆದಾಕಿದ್ದಾರೆ. ನಾನು ಒಂದ್ ವಿಷಯ ಮರ್ತೆ ಸೇತು. ಏ, ಲೋನ್ ವಿಷಯದ ಬಗ್ಗೆ ಏನಾದ್ರೂ ಮಾತಾಡ್ದ್ಯಾ? ಅಜ್ಮಲ್ ಅಡ್ಮಿಷನ್ಗೆ ಇನ್ನು ಟೈಮ್ ಇದೆಯಲ್ಲ. ದಿನ ಹೋಗೋದ್ ಗೊತ್ತೇ ಆಗಲ್ಲ, ಸಮಯಕ್ಕೆ ಕೈನಲ್ಲಿ ದುಡ್ಡಿರ್ಬೇಕು. ಈ ತಿಂಗಳು ಹೋದ್ರೆ ಬ್ಯಾಂಕ್ ಅಲ್ಲಿ ಏನು ಸಿಗಲ್ಲ. ನೀವು ಹೋಗಿ ಬೇರೆ ವಿಷಯ ನೋಡ್ಕೊಳ್ಳಿ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಅಜ್ಮಲ್ಗೆ ಏರೋನಾಟಿಕ್ ಇಂಜಿನಿಯರ್ ಮಾತ್ರ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಲ್ಲ. ಹೌದು ಸರ್, ಎಂಟನೇ ಕ್ಲಾಸ್ ಓದ್ಬೇಕಾದಾಗಿಂದನೂ ಇದೇ ಹೇಳ್ತೇನೆ ಸರ್. ಬ್ಯಾಂಗ್ಳೂರಲ್ಲಿ ಶೆಟ್ಟಿ ಕಾಲೇಜ್ ಅಂತ ಒಂದಿದೆ, ತುಂಬಾ ಫೇಮಸ್. ನೀವು ಅಲ್ಲೇ ಟ್ರೈ ಮಾಡಿ, ಒಂದು 5-6 ಲಕ್ಷ ವರೆಗೂ ಖರ್ಚಾಗುತ್ತೆ. ಇವಾಗಿಂದನೇ ತಯಾರಾಗ್ಬಿಡಿ. ರೆಡಿ ಮಾಡ್ತೀನಿ ಸರ್. ಅಜ್ಮಲ್ಗೆ ಓದೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಬೇಡದಿರ ಸವಾಸಗಳು ಇಲ್ಲ. ಆದ್ರಿಂದನೇ ಅಜ್ಮಲ್ ಒಳ್ಳೆ ಮಾರ್ಕ್ ತಗೋಬಹುದು. ಹಿ ಈಸ್ ವೆರಿ ಬ್ರಿಲಿಯಂಟ್. ತಗೊಳ್ಳಿ, ಇದ್ರಲ್ಲಿ ಕಾಲೇಜ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಇದೆ. ಇದಕ್ಕೆ ಬೇಕಾಗಿರೋದು ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡಿಟ್ಕೊಳ್ಳಿ. ಓಕೆ ಸರ್. ಒಂದ್ 2-3 ತಿಂಗಳ ಸಮಯ ಇದೆ ಅಲ್ಲ? ಎಸ್ ಎಸ್, ಆದ್ರೆ 3 ತಿಂಗಳೆಲ್ಲ ಅಂಗನಷ್ಟರೊಳಗೆ ಹೊಟ್ಟೋಗ್ಬಿಡುತ್ತೆ. ಆಯ್ತು ಸರ್. ಹಾಗಾದ್ರೆ ನೀವು ಓಡ್ಬೋದು. ಹಾ, ಬರ್ತೀನಿ ಬರ್ತೀನಿ ಸರ್. ಎರಡು ಸಾಕಲ್ಲ? ಈಗ ವ್ಯಾಪಾರ ಎಲ್ಲ ಹೇಗೆ ಹೋಗ್ತಾ ಇದೆ ಇಕ್ಬಾಲ್? ಹಾ, ಪರವಾಗಿಲ್ಲ. ಈಗ ಜನಗಳೆಲ್ಲ ವ್ಯಾಪಾರ ಕಮ್ಮಿ ಅಂತ ಕೇಳಿದೆ. ಅಣ್ಣ, ಊದ್ಬತ್ತಿ ಕೊಡಿ. ಸರ್, ಈ ತೆಂಗಿನಕಾಯಿ ಏನು ರೇಟಪ್ಪ? ಅದು 20 ರೂಪಾಯಿ. 20 ರೂಪಾಯಿ? ಹಾ. ಎಂಟೂವರೆಗೆ ಬರಬೇಕಾಗಿತ್ತು ಬಸ್ಸು, 9:00 ಬಂದಿದೆ. ಮಧುರೆಯಿಂದ ಸಾಮಾನು ತಗೊಂಬಂದ್ರೆ ಲಾಭನೇ, ಆದ್ರೆ ಅಲ್ಲಿಂದ ತಗೊಂಬರೋ ಸಾಮಾನಿಗೆ ನಾವು ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡ್ತೀವಿ ನೋಡಿ, ಅದು ಮಾತ್ರ ತುಂಬಾ ಕಷ್ಟ. ಸ್ವಲ್ಪ ವೇಟ್ ಮಾಡಿದ್ರು ಮಧುರೆಯಿಂದ ತಗೊಳ್ಳೋದೇ ನಮ್ಗೆ ಲಾಭ. ಅದು ಸರಿ, ನಾನಿನ್ ಬರ್ತೀನಿ. ಸಾಯಂಕಾಲ ಸಿಗೋಣ. ಹಾ ಸರಿ ಸರಿ. ಇದಕ್ಕೆ ಕೆಲ್ಸಕ್ಕೆ ಹೋಗೋದಿಲ್ಲ, ಕೆಲ್ಸಕ್ಕೆ ಹೋಗೋತರ ಅಂದ್ರೆ ಓಸಿ ಗಾಡಿನೇ ಸಿಗೋದಿಲ್ಲ, ಆಮೇಲೆ ಹೆಂಗ್ ಕೆಲ್ಸಕ್ಕೆ ಹೋಗೋದು? ಏಯ್ ಏಯ್, ಗಾಡಿ ಗಾಡಿ ನಿಲ್ಸೋ, ನಾನು ಗಾಡಿ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ಹೇಳ್ಕೊತೀನಿ. ಅಯ್ಯ, ಹಿಂಗೆಲ್ಲ ಮಾಡಿದ್ರೆ ಹೆಂಗೋ ನಾನು ಕೆಲ್ಸಕ್ಕೆ ಹೋಗೋದು, ನಿಲ್ಸೋಕ್ಕಾಗಲ್ಲ ನಿನಗೆ. ಆಟೋ ಬರ್ತೈತೆ ಅಣ್ಣ, ನಿಲ್ಸಣ ನಿಲ್ಸಣ. ಅಯ್ಯೋ, ಸೇದಲ್ಲ ನೀವಣ್ಣ, ನಿಲ್ಸಣ್ಯ. ಎಲ್ಲಿಗೆ ಹೋಗ್ತಿದ್ಯಾ ಅಣ್ಣ? ಆ ಬಾಳೆ ತೋಟದಲ್ಲಿ ಪಕ್ಕದಲ್ಲಿ ಇಳ್ಕೊತೀನಿ, ಅಲ್ಲಿ ನನ್ನ ಫ್ರೆಂಡ್ ಮನೇಲಿ ಅಸ್ತಿವಾರ ಹಾಕೋ ಕೆಲಸ. ಅದು ಸರಿ, ಅಸ್ತಿವಾರ ಹಾಕೋಕ್ಕೆ ಇಷ್ಟು ಲೇಟಾಗಿ ಹೋಗ್ತಿದ್ಯಾ? ಹಂಗಲ್ಲಣ್ಣ, ನನ್ನ ಕ್ಲೋಸ್ ಫ್ರೆಂಡೇ ಅಸ್ತಿವಾರ ಹಾಕೋದು ಅಣ್ಣ, ಅವ್ನಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾ ಇರೋದು. ಅವನ ಹತ್ರ ಒಂದೇ ಒಂದು ಕಂಡೀಷನು, ನಾನೇ ಮನೆ ಕಟ್ಟಕ್ಕೆ ಹೆಲ್ಪ್ ಮಾಡ್ಬೇಕಂತೇಳಿ ಒಂಟಿ ಕಲ ನಿಂತವನೆ. ಆಮೇಲೆ ನಾವು ತುಂಬಾ ಬಿಸಿ ಅಂತ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಫ್ರೆಂಡ್ ಆದ್ರೂ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಬೇಗ ಹೋಗ್ಬೇಕಲ್ಲ. ಅದು ಯಾಕಣ್ಣ, ಬೆಳಗ್ಗೆ ಎಲ್ಲಾ ಸೈಟ್ಗೂ ನಾನೇ ಕೆಲ್ಸದವ್ರನ್ನ ರೆಡಿ ಮಾಡ್ಬೇಕು, ಇದೆಲ್ಲದಕ್ಕೂ ನಾನು ಒಬ್ಬನೇ ತಾನೇ ಇರೋದು. ಅಂದ್ರೆ ಹೆಲ್ಪ್ ಮಾಡಕ್ ಹೋಗ್ಬೇಕಂದ್ರೆ ಒಂದು ಆಟೋ ತಗೊಂಡು ಹೋಗ್ಬೇಕು, ಆಟೋ ಕಾಸಾದ್ರೂ ಕೊಡಕ್ ಹೇಳ್ಬೇಕು, ಫ್ರೆಂಡ್ ಸಹಾಯ ಮಾಡಕ್ತಾನೆ ಹೋಗ್ತಾರದ್ ನೀನು. ಅದು ತಪ್ಪಣ್ಣ, ಯಾಕೆ ಇವಾಗ ಹೋಗಿದ್ದ ಅಷ್ಟೇ ಕೈಯಲ್ಲಿ ಬಿಸಿಬೇಳೆ ಬಾತ್ ಇಟ್ಕೊಂಡು ಎಂಟಿ ವೇಟ್ ಮಾಡ್ತಾ ಇರ್ತಾಳೆ, ಅದು ನಾನು ತಿನ್ಮೇಲೆ ಕೆಲ್ಸಕ್ಕೆ ಹೋಗಕ್ಕಾಗದು. ಆಮೇಲೆ ಮಧ್ಯಾಹ್ನ ಆದ್ರೆ ಮುದ್ದೆ ಜೊತೆ ಇಸ್ಕಿನ್ ಬೆಳೆ ಸಾರು ಜೊತೆಗೆ ಮಟನ್ ಸೂಪು, ಆಮೇಲೆ ಅವ್ರ ಅಪ್ಪ ಲೈಟಾಗಿ ಎಣ್ಣೆ ಹಾಕ್ತಾರೆ, ಆಮೇಲೆ ಅವ್ರಿಗೆ ಕಂಪನಿಗೆ ನಾನು ಒಂದು 4 ಪೆಗ್ ಹಾಕೋದು. ಮತ್ತೆ ಇದನ್ನೆಲ್ಲ ಹೊಡೆದು ಸಂಜೆವರೆಗೂ ಕೆಲಸ ಮಾಡ್ತೀಯ ನೀನು? ಸಾಯಂಕಾಲವರೆಗೂ ಸಣ್ಣ ಮನೆ ಕಟ್ಟೋದಕ್ಕೆ ಅಸ್ತಿವಾರ ಹಾಕೋಗ್ತಾನೆ ನಾನು ಹೋಗ್ತಾ ಇರೋದು. ನಾನೊಂದು 3:30 ತನಕ ಎಲ್ಲ ಕೆಲಸನೂ ನೋಡೋದು. ಬೆಳಗ್ಗೆನಾ? ಹಾ, ಬೆಳಗ್ಗೆ
ಆಮೇಲೆ ಹೊರಡುವಾಗ ತುಂಬಾ ಸಂತೋಷ ಆಗಿ ಒಂದು 800 ರೂಪಾಯಿ ಕೈಯಲ್ಲಿ ಕೊಡ್ತಾರೆ ಅವ್ರ ಸಂತೋಷನೇ ನನ್ನ ಸಂತೋಷ ಅದು ಅವ್ರ ಸಂತೋಷದಿಂದ ಕೊಡೋದಾ ಅಥವಾ ನೀವು ಹಠ ಮಾಡಿ ಈಸ್ಕೊಳ್ಳೋದಾ ಹಠ ಹಿಡಿದಿನ ಅಣ್ಣ ಅವನು ನನ್ನ ಕ್ಲೋಸ್ ಫ್ರೆಂಡ್ ಅಣ್ಣ ಅವನು ನನ್ನ ಹೆಲ್ಪ್ ತಾನೆ ಮಾಡಕ್ಕೆ ಹೋಗ್ತಾರೋ ಆಮೇಲೆ ನನ್ನ ಮನೆ ಪಕ್ಕದಲ್ಲಿ ಅವನಿಗೆ ಸ್ವಲ್ಪ ಕಿರಿಕಿರಿಗಳೇ ಅವ ಆ ಕಿರಿಕಿರಿ ಎಲ್ಲ ನನಗೂ ಗೊತ್ತು ಅಂತ ಅವನಿಗೂ ಗೊತ್ತು ಹೂವ ಮಾರ ಶಾಂತಿ ವಿಷಯದ ಬಗ್ಗೆ ಅವನ ಹೆಂಡತಿ ಗೊತ್ತಾಗಬಾರ್ದು ಅದು ನಾನು ಅನ್ಕೊಂಡ್ರೆ ಅವನ ಹೆಂಡತಿ ಹತ್ರ ಹೇಳ್ಬಿಡ್ತೀನಿ ಅಂತ ಅವನಿಗೆ ಗೊತ್ತು ಆದ್ರಿಂದ ನಾನು ಅವನ ಹತ್ರ ಕಾಸು ಹೇಗೆ ಕೇಳೋದಿಲ್ಲ ಅವನೇ ನನ್ನ ಹತ್ರ ಕರೆಕ್ಟ್ ಆಗಿ ದುಡ್ಡು ಕೊಟ್ಬಿಡ್ತಾನೆ ಯಾರಿದು ಹೂವ ಮಾರ ಶಾಂತಿ ನನ್ನ ಚಿಕ್ಕಮ್ಮ ನೀವೇನು ಕೇಳ್ಬಿಟ್ಟಿಲ್ವಾ ಈ ಏರಿಯಾದಲ್ಲಿ ತುಂಬಾ ಫೇಮಸ್ ಏ ಇಲ್ಲ ಈ ಏರಿಯಾದಲ್ಲಿ ನಿಮ್ಗೆ ಮಾತ್ರನೇ ಗೊತ್ತಿಲ್ಲ ಅಣ್ಣ ಅಲ್ಲೇ ನಿಲ್ಸಿ ಏನಣ್ಣ ಹಿಂಗ್ ಹೊಡಿತಾ ಇದೀರಾ ಬ್ರೇಕ್ ಮೊದಲು ಹೇಳಿ ಅಣ್ಣ ಈ ಜಾಗ ಅಲ್ಲ ನನಗೆ ಗೊತ್ತು ಮೊದಲು ಹೇಳಿ ನೋಡು ನಿಮ್ಮಪ್ಪ ನೋಡಿದ್ರೆ ಸುತ್ತಮುತ್ತ ಏರಿಯಾಲ್ಲಿ ಅವರೇ ದೊಡ್ಡ ಮೇಸ್ತ್ರಿ ಅವ್ರಿಗಂತ ಒಂದು ಹೆಸರಿದೆ ಮತ್ತೆ ಅದೇ ಹೆಸರಿಂದ ನಿನಗೂ ಈಗ ಕೆಲಸ ಸಿಕ್ಕಿದೆ ಈ ಊರಲ್ಲಿ ನಿಮ್ಮ ಅಪ್ಪಂಗೆ ಬೇರೆ ತುಂಬಾನೇ ಮರ್ಯಾದೆ ಇದೆ ನಿಮ್ಮಪ್ಪ ಸಂಪಾದಿಸಿರೋ ಮರ್ಯಾದೆಯಿಂದನೇ ಎಲ್ಲರೂ ನಿಮಗೆ ಕರೆದು ಕೆಲಸ ಕೊಡ್ತಿರೋದು ಅದಕ್ಕೆ ಒಂದೇ ಒಂದು ವಿಷಯ ಹೇಳ್ತೀನಿ ನಿನಗೆ ಸತ್ತೋಗಿರೋ ನಿಮ್ಮಪ್ಪ ಆ ಒಳ್ಳೆ ಮನುಷ್ಯರ ಹೆಸರನ್ನ ನೀನು ಹಾಳು ಮಾಡಬೇಡ ಎಲ್ಲ ಅರ್ಥ ಆಯ್ತಣ್ಣ ಅಕ್ಕ ಇವಾಗ ನನಗೋಸ್ಕರ ಬಿಸಿಬೇಳೆ ಬಾತ್ ರೆಡಿ ಮಾಡಿ ಇಟ್ಟಿರ್ತಲ್ಲ ನಾನು ನೋಡ್ತೀನಿ ನಾನು ಒಂದು ಸೋಡಾ ಒಂದು ಹಾಕಣ ತಗೊಳಪ್ಪ ಸಂತೋಷ ಬರ್ತೀನಿ ತಗೊಳ್ಳಿ ಸರಿ ಹೋಗ್ಬಿಟ್ಟು ಬನ್ನಿ ಹಾ ಸರಿಪ್ಪ ಗೋವಿಂದಣ್ಣ ಇನ್ಮೇಲೆ ಇದನ್ನೇ ತಗೋಬಹುದ್ರಿ ಇನ್ಮೇಲೆ ಇದೆಲ್ಲ ನಿನ್ನ ಹತ್ರನೇ ತಗೋಬೇಕು ಅಂತ ಹೇಳ್ತಾ ಇದೀಯಾ ಅದ್ರೇನು ಸಂದೇಹ ಸರಿ ಸರಿ ಏನ್ ಇವತ್ ಸವಾರಿಗೆ ಹೋಗ್ಲಿಲ್ವಾ ಇಲ್ಲ ಯಾಕೆ ಹಾಗಾದ್ರೆ ಇವತ್ತು ಏನ್ ಕೆಲಸ ನಿನ್ಗೆ ಹೆಗಲಲ್ಲಿ ವೈಟ್ ಟವಲ್ ಹಾಕೊಂಡ್ರೆ ಅವನ್ಗೆ ಒಂದ್ 4 ಗೇಟ್ ಬಿಡಬೇಕು ಆಹಾ ಶಶಿ ಹೊಸ ಅಂಗಡಿಲಿ ಹಾಕ್ಬಿಟ್ಟಿದಾನಲ್ಲ ಸೇತನ ಇದರಿಂದ ಇಕ್ಬಾಲ್ಗೆಲ್ಲ ಕಷ್ಟ ಆಗುತ್ತಲ್ಲ ಯಾರಿಗೆ ಇಕ್ಬಾಲ್ಗ ಹೀಗೆ ಹೋದ್ರೆ ಶಶಿಗೆ ತೊಂದರೆ ಆಗುತ್ತೆ ನನ್ನಿಂದ ನೀನ್ ಎಲ್ಲಿ ಇವ್ರು ಯಾರು ಅದು ಇಲ್ಲಿ ಪಕ್ಕದಲ್ಲಿ ಒಂದು ಮೋಟರ್ ಬಾವಿಗೆ ಬಾಗ್ಲ ಹಾಕ್ಬೇಕು ಅಲ್ಲಿ ಸ್ವಲ್ಪ ಕಾಂಕ್ರೀಟ್ ಕೆಲಸ ಎಲ್ಲ ಇದೆ ಅದಕ್ಕೆ ಕರ್ಕೊಡ್ತಾ ಇದೀನಿ ಸರಿ ನೀನ್ ಹೋಗಿ ನಿನ್ ಕೆಲಸ ಚೆನ್ನಾಗಿ ನೋಡ್ಕೋ ಹಾಗೆ ಅಣ್ಣ ಸರಿ ಅಣ್ಣ ಸರಿ ಹೋಗಣ್ಣ ಶಾಂತ ನನ್ನ ಹೆಸರು ಶಾಂತ ಅಲ್ಲ ವಿಲಾಸಿನಿ ನೀನ್ ವಿಲಾಸಿನಿ ಅನ್ನೋದು ಗೊತ್ತು ಒಳ್ಳೆ ಕೆಲಸದೊಳ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಮ್ಮ ಆದ್ರೆ ನನ್ನ ಜೊತೆ ಕೆಲ್ಸಕ್ಕೆ ಬರೋ ಹುಡುಗಿರ್ನೆಲ್ಲರೂ ನನ್ನ ಶಾಂತ ಅಂತಾನೇ ಕರೆಯೋದು ನಾನು ಸ್ಕೂಲ್ ಹೋಗ್ತಾ ಇರುವಾಗ ನನ್ನ ಜೊತೆ ಶಾಂತ ಅಂತ ಹೇಳಿ ಒಬ್ಳು ನನ್ನ ಜೊತೆ ಬರ್ತಾ ಇದ್ಲು ಒಳ್ಳೆ ಕಂಪನಿ ಅವಳು ನೆನಪಲ್ಲೇ ಶಾಂತ ಅಂತ ಕರೆಯೋದು ಶಾಂತ ನೀನ್ ಕೇಳಿಲಿ ನೀನು ಕೆಲಸನ ಸರಿಯಾಗಿ ಮುಗಿಸ್ಬೇಕು ಸರಿಯಾಗಿ ಕೆಲಸ ಮಾಡ್ಬೇಕು ಇದೆಲ್ಲ ನೀವು ಸಪ್ರೇಟ್ ಆಗಿ ಬೇರೆ ಹೇಳ್ಬೇಕಾನೆ ಅದೆಲ್ಲ ನಾನು ಒಳ್ಳೆ ರೀತಿಲಿ ಮುಗಿಸ್ತೀನಿ ಸರಿ ಕೆಲಸ ಮುಗಿಸ್ಬಿಟ್ಟು ಬಾ ನಾನು ಮನೇಲಿ ಇರ್ತೀನಿ ಪರವಾಗಿಲ್ಲ ಅಣ್ಣ ನೀವು ಆ ಕಡೆ ಬಂದ್ಬಿಡ್ಬೇಡಿ ಬಿಸಿಲು ಜಾಸ್ತಿ ಆಗಿರುತ್ತೆ ಕೆಲಸ ಮುಗಿದಾದ್ಮೇಲೆ ನಾವೇ ಬಂದ್ಬಿಡ್ತೀವಿ ಓಕೆ ಬಾಂಡಿ ತಗೋ ಅಯ್ಯೋ ನನ್ನ ಕೂಲಿಂಗ್ ಗ್ಲಾಸು ಬೇಗನೆ ಕೆಲಸ ಮುಗಿಸ್ಬಿಡ್ತೀನಿ ಅನಿಸುತ್ತಿದೆ ಯಾಕೋ ಇಂದು ಅನಿಸುತ್ತಿದೆ ಯಾಕೋ ಇಂದು ಯಾಕೋ ಇಂದು ಅಯ್ಯೋ ಅನಿಸುತ್ತಿದೆ ಚೆನ್ನಾಗಿ ಲುಕ್ ಬರ್ತಾ ಇದೆ ಮಿಕ್ಸಿಂಗು ಚೆನ್ನಾಗೇ ಆಗಿದೆ ಸಾಕು ಸಾಕು ಈ ಇಟ್ಕೆ ಕಲೇನು ಈ ರೀತಿ ಇದೆ ಇದನ್ನು ಇಟ್ಬಿಡೋಣ ಅಕ್ಕ 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 ಮೆಷರ್ಮೆಂಟ್ ನೋಡೋಣ ಅನಿಸುತ್ತಿದೆ ಯಾವನು ನೋಡ್ತಾ ಇಲ್ಲ ಹಲೋ ಅದ್ರೊಳಗೆ ಹೋಗಿ ಒಳಗಡೆ ಲೆವೆಲ್ ಎಲ್ಲ ನೋಡ್ಬೇಕು ಬರ್ತೀಯ ನಾವು ಆಚೆ ನೋಡೋಣ ಯಾರು ಗೊತ್ತಲ್ಲ ಮಧುರೈಯಿಂದನೇ ಅವರು ಸಾಮಾನು ತಗೊಳ್ಳೋದು ಆ ಟೇಬಲ್ನು ಸೇರಿ ಒಂದಿನ ಅವನೂ ಎತ್ತಬಿಡ್ತೀನಿ ಅವನು ನೀನು ಎತ್ತೋದು ಬೇಡ ಇಳಿಸೋದು ಬೇಡ ಬದುಕೋದಕ್ಕೆ ತಾನೇ ಅವನು ಇವೆಲ್ಲ ಮಾಡ್ತಿರೋದು ಹಾಂ ಕರೆಕ್ಟೇ ಆದರೆ ಅವ್ನು ಮಾತೇ ಸರಿ ಇಲ್ಲ ಜಾತಿ ಹೆಸರಿಟ್ಕೊಂಡು ಕ್ಯಾನ್ವಸ್ ಮಾಡ್ತೀಯಾನೆ ಅದೊಂದೇ ನನಗೆ ಆಗ್ತಾ ಇಲ್ಲ ಅದು ಇದೆ ಸರಿ ವ್ಯಾಪಾರ ಹೇಗಿದೆ ಹಾಂ ಪರವಾಗಿಲ್ಲ ಸೇತು ಈ ಬಿಸ್ನೆಸ್ ಸರಿಗೆ ಬರಲಿಲ್ಲ ಅಂದರೆ ಇನ್ನೊಂದು ಸತಿ ಗಲ್ಫ್ಗೆ ಹೋಗ್ತೀನಿ ಅಷ್ಟೇ ಅಲ್ಲೆಲ್ಲ ಹೋಗೋದು ಇನ್ನೂ ಕೆಲ್ಸಕ್ಕೆ ಬರಲ್ಲ ಅಂತ ನೀವು ತಾನೇ ಹೇಳಿದ್ದು ಇವನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅವನ್ನ ನಾನು ನೋಡ್ಕೊಳ್ತೀನಿ
ಅವನು ಇಷ್ಟದ ಪ್ರಕಾರ ದುಡ್ಡು ಮಾಡ್ಕೊಳ್ತಾವನ ಅವನು. ನಾನು ನೋಡ್ಕೊಳ್ತೀನಿ. ಅದೆಲ್ಲ ನನಗಿವಾಗ ಅವಶ್ಯಕತೆ ಇಲ್ಲ. ಅಜ್ಮಲ್ದು ಅಡ್ಮಿಷನ್ಗೋಸ್ಕರ ಮನೇನ ಅಡ್ಬಿಟ್ಟು ಬ್ಯಾಂಕಲ್ಲಿ ಲೋನ್ ತಗೋತಿದ್ದೀನಿ. ಆ ಸಾಲನ ತೀರಿಸೋದು ನೆನೆಸ್ಕೊಂಡ್ರೆ ಆಮೇಲೆ ಈ ಲೋನ್ ವಿಷಯ ಎಲ್ಲ ಈಸಿಯಾಗಿ ಮುಗಿಯುತ್ತಾ ಸೇತು? ಅದ್ರ ಬಗ್ಗೆ ಎಲ್ಲ ನೀವು ಭಯ ಪಡಬೇಡಿ. ಬ್ಯಾಂಕಲ್ಲಿ ನಂಗೆ ಜನರು ಗೊತ್ತು. ಅದಕ್ಕೆ ಬೇಕಾಗಿರೋ ಪೇಪರ್ಸ್ ಮಾತ್ರ ರೆಡಿ ಮಾಡಿಕ್ಕೆ, ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ. ಓಕೆ ಓಕೆ, ಕಾಲ್ ಮಾಡ್ತೀನಿ. ಹಾಂ ಸರಿ. ಹಾಂ ಅಬ್ದುಟಿ. ಹಾಂ ಸಲಾಂ ಅಲೈಕುಂ. ವಾಲೈಕುಮ್ ಸಲಾಂ. ನೀನು ಊರು ವಾಪಸ್ ಬಂದೆ ಅಂತ ಕೇಳಿದೆ, ಎಷ್ಟು ತಿಂಗಳಿಗೆ ಬಂದಿದೀಯಾ? ಲೀವ್ ಎಲ್ಲ ಏನಿಲ್ಲ, ಹೋಗ್ತಾ ಇಲ್ಲ ಅಷ್ಟೇ. ಮತ್ತೆ ಹೇಳು, ತುಂಬ ದಿನ ಆಯ್ತು ನೋಡಿ. ನಾನು ಹೋಗಿ ನಮ್ಮವನ್ನ ಕರ್ಕೊಂಬಂದ್ಬಿಡ್ತೀನಿ. ಸರಿ ಸರಿ. ಹಾಂ ಅಮ್ಮ ಮನೇಲಿದ್ದಾರೆ ಅಂತ ಸುದ್ದಿ ಕೇಳಿದೆ. ಮತ್ತೆ ಏನು ವಿಷಯ? ಏನು ಹೇಳಲಿ, ಇಲ್ಲಿ ನೋಡಿದೆಯಲ್ಲ, ಒಂದು ಲೋನ್ ತೊಗೊಳ್ಬೇಕು ಅನ್ನೋ ಕೆಲಸದ ಮೇಲೇ ಇಲ್ಲಿಗೆ ನಾನು ಬಂದಿದ್ದೀನಿ. ತುಂಬ ಒಳ್ಳೆಯದಾಯಿತು, ನಾನು ಇದೇ ಥರದ ಒಂದು ವಿಷಯಕ್ಕೆ ಬಂದಿದ್ದೆ ಇಲ್ಲಿಗೆ. ಮೊದಲನೇ ಮಗಳಿಗೆ ಮೈಸೂರಿಂದ ಒಂದು ವರ ಬಂದಿದೆ, 500,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಒಳ್ಳೆ ಸಂಬಂಧ ಅಂದ್ಬಿಟ್ಟು ತೀರ್ಮಾನ ಮಾಡಿಬಿಟ್ಟೆ, ದಿನಾನೂ ತೀರ್ಮಾನ ಮಾಡಾಯಿತು. ಈಗ ಬ್ಯಾಂಕಲ್ಲಿ ಆ ಫಾರ್ಮಾಲಿಟಿ ಈ ಫಾರ್ಮಾಲಿಟಿಯಿಂದ ನನ್ನ ಸುತ್ತಿಸ್ತಾ ಇದ್ದಾರೆ. ಅವತ್ತಿಂದ ಮದುವೆ ದಿನ ಬೇರೆ ಫಿಕ್ಸ್ ಮಾಡಾಯಿತು. ಹಾಂ ನೋಡು, ಅವ್ರು ಬಂದುಬಿಟ್ರು ಲೋನ್ನ ಇನ್ಸ್ಪೆಕ್ಷನ್ಗೆ, ಆಮೇಲೆ ನೋಡೋಣ. ಹಾಂ ಸರಿ, ಹೋಗ್ಬಿಟ್ಟು ಬಾ. ನಮಸ್ಕಾರ. ಸರಿ ಸರ್. ಸರಿ ಬನ್ನಿ. ಮೂರ್ ಜನನು ಖುಷಿಯಾಗಿ ಹಾಡೇಳ್ತಿದ್ದೀರಾ ಅನ್ಸುತ್ತೆ. ಲಡ್ಡು ತಗೊಂಬಂದಿದ್ದೀರಾ? ನೀ ಕೇಳಿದ ಪುಸ್ತಕ ತಾನೇ? ಹಾಂ. ಇಲ್ಲಿ ಯಾವ ಅಂಗಡಿನಲ್ಲೂ ಸಿಗ್ಲಿಲ್ಲ, ಟೌನ್ಗೆ ಹೋಗ್ಬಿಟ್ಟು ತರಬೇಕಾಯ್ತು. ಬಾ. ಹೋಗೋ. ಏನಂದ್ರೆ ಅಜ್ಜು ಓದೋ ಕೋರ್ಸು ಬೆಂಗಳೂರಲ್ಲಿ ಅಲ್ದಿರಾ ಬೇರೆಲ್ಲಾದ್ರೂ ಇದೆಯಾ? ನಮ್ಮೂರಲ್ಲಿ ಯಾವ ಕಾಲೇಜು ಇಲ್ವಾ? ಇದೆ, ಆದರೆ ಆ ಕಾಲೇಜೇ ಬೆಸ್ಟು. ಅದು ಮಾತ್ರ ಅಲ್ಲ, ಖರ್ಚು ಕಡಿಮೆನೆ. ಅವನು ನಮ್ಮನ್ನು ಬಿಟ್ಟು ಯಾವತ್ತೂ ಆಚೆ ಹೋಗಿದ್ದಿಲ್ಲ. ಅದು ಸರಿ, ನೆನ್ನೆ ನೀವು ಸೀರಿಯಸ್ ಆಗಿ ಮಾತಾಡ್ತಿದ್ರಾ ಮತ್ತೆ ಕ್ವೈತ್ಗೆ ಹೋಗ್ತೀನಿ ಅಂತ? ಸೀರಿಯಸ್ ಆಗೇ ಹೇಳಿದೆ. ಇವಾಗ ತಗೊಳ್ತಿರೋ ಲೋನ್ನ ಕಟ್ತೀರ್ಸ್ಬೇಕಲ್ವಾ? ನೀವು ಮಗ ಇಬ್ಬರು ಹೊಟ್ಟೋದ್ಮೇಲೆ ನಾನು ಅವಳು ಇಬ್ಬರೇ ಇರಬೇಕು, ಅದೇ ನಂಗೆ ತುಂಬ ಕಷ್ಟವಾಗಿದೆ. ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಹೋದ್ರಲ್ಲ, ಬ್ಯಾಂಕಿಂದ ಏನಾದರೂ ಹೇಳಿದ್ರಾ? ಅದೋಕೆ, ಈ ಶುಕ್ರವಾರನೇ ಬೋರ್ಡ್ ಮೀಟಿಂಗ್ ಇದೆ, ಲೋನ್ ಪಾಸ್ ಆಗತ್ತೆ. ನೀನ್ ಬರಲ್ವಾ? ಇಲ್ಲ ನಾನು ಬರಲ್ಲ, ನೀವು ಹೋಗಿ ಮಾತಾಡ್ಕೊಂಬನ್ನಿ. ಸರಿ. ಸರ್. ಇಕ್ಬಾಲ ಬನ್ನಿ ಬನ್ನಿ. ಇವ್ರನ್ನೆಲ್ಲ ಇಟ್ಕೊಂಡೆ ನಾನು ಡೈಲಿ ಸ್ಕೂಲ್ಗೆ ಹೋಗ್ಬಿಟ್ಟು ಬರೋದು. ನಾನೊಂದು ಹುಚ್ಚ ಇದನ್ನೆಲ್ಲ ಗಮನಿಸ್ತಿರಬಿಟ್ಬಿಟ್ಟೆ. ಪಾಪ, ಒಂದು ವಾರದಿಂದ ನೀರಿಲ್ದಿರ ಹಸುವಿನಲ್ಲಿದೆ. ಸರ್ ಇಲ್ಲಿ ಒಬ್ಬರೇ ಇದ್ದೀರಾ? ಇಲ್ಲ, ವಿತ್ ಫ್ಯಾಮಿಲಿ. ವೈಫು ಮಗನ ಕರ್ಕೊಂಡು ಹಾಸ್ಪಿಟ್ಲ್ ಹೋಗಿದ್ದಾಳೆ. ಏನಾಯ್ತು ಸರ್ ನಿಮ್ಮ ಮಗಂಗೆ? ಒಬ್ಬನೇ ಮಗ, ಆದ್ರಿಂದನೇ ಅವನ ಪ್ರೀತಿಯಿಂದ ಬೆಳೆಸ್ಬಿಟ್ವಿ. ಸ್ವಲ್ಪ ಬೆಳೆದ್ಮೇಲೆ ಸರಿ ಇಲ್ದಿರೋ ಫ್ರೆಂಡ್ಶಿಪ್ಪು. ಇಂಜಿನಿಯರ್ ಎರಡನೇ ವರ್ಷ ಹೋಗುವಾಗ ಸ್ವಲ್ಪ ಡ್ರಗ್ಸ್ ಗಟ್ಟಿಟ್ ಆಗ್ಬಿಟ್ಟ, ನಮಗೆ ತುಂಬ ಲೇಟಾಗಿ ಗೊತ್ತಾಯಿತು. ಆಮೇಲೆ ಇವಾಗ ತಿರುಗು ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಹೋಗ್ತಾ ಇದೆ. ಅದು ಬಿಡು, ಅಡ್ಮಿಷನ್ ಕೆಲಸ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆಯಲ್ಲ. ನಿಮ್ಮನ್ನ ನೋಡ್ಬಿಟ್ಟು ಎಲ್ಲ ವಿಷಯನು ಜ್ಞಾಪಿಸ್ಬಿಟ್ಟು ಹೋಗೋಣ ಅಂತಾನೆ ಬಂದೆ. ಓ ಅದೇನಂತೆ, ಫಸ್ಟ್ ಪರೀಕ್ಷೆ ಮುಗಿಲಿ, ಆಮೇಲೆ ಇಕ್ಬಾಲ್ ಎಲ್ಲಿದ್ರು ಅವಾಗವಾಗ ನಮ್ಮ ಹುಡುಗರನ್ನ ಹೋಗಿ ನೋಡ್ಕೋಬೇಕು. ಬೇಗ ಬಾ. ಇಲ್ಲಿ ಹೇಗೆ ನೀನು? ನಾನು ಅಜ್ಜುನ ಸ್ಕೂಲ್ ವರ್ಗೂ ಹೋಗಿ ಬಂದೆ. ಮಗಳು ಬೆಳೆದಿದ್ದಾಳಲ್ಲ, ಇದಕ್ಕೆ ಮುಂಚೆ ತುಂಬ ಚಿಕ್ಕದಾಗಿತ್ತು ಮಗು. ನೀನೇನ್ ಈ ಕಡೆ? ನಮ್ಮ ಯಜಮಾನ್ರ ಅಮ್ಮನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಏನಾಯ್ತು? ಏನಿಲ್ಲ, ಚಿಕ್ಕ ಎದೆ ನೋವು. ಸೇತು ಅವರು ಚೆನ್ನಾಗಿದ್ದಾರಾ? ಹೇಗಮ್ಮ, ಅವನಿನ್ನು ಹಳೆ ನೆನಪನ್ನು ಯೋಚಿಸ್ಕೊಂಡೇ ಇದ್ದಾನೆ. ನೀವೇ ಅವ್ರಿಗೆ ಹೇಳಬೇಕು, ಮದುವೆ ಮಾಡ್ಕೊಳಕ್ಕೆ ಹೇಳಬೇಕು. ನಾನು ಹೇಳಿದ್ರೆ ಮಾತ್ರ ಸಾಕ? ಅದಕ್ಕೆ ಅವನು ತಯಾರಾಗಬೇಕಲ್ವಾ? ಚಿಂತಿಸ್ಬೇಡ,
ನಾನು ಸೇತು ಹತ್ರ ಹೇಳ್ತೀನಿ, ಏನ್ ಓಕೆನಾ? ನಾ ಹೊರಡ್ಲ. ಸರಿ, ಹಾಗಾದ್ರೆ ಹೊರಡು ನೀನು, ಮಗುನ್ ಚೆನ್ನಾಗಿ ನೋಡ್ಕೊ. ಸರಿ ಅಕ್ಕ. ಒಂದಿನ ಮಗುನ್ ಕರ್ಕೊಂಡ್ ಮನೆಗ್ ಬಾ. ಬರ್ತೀನಿ. ನೀವು ಊರಿಂದ ಬಂದ ಮೇಲೆ ತುಂಬಾನೇ ಎಣ್ಣೆ ಹೊಡಿತಾ ಇದ್ದೀರಾ ಸೇತು. ನಾ ಹೇಳಕ್ ಮರ್ತ್ಬಿಟ್ಟೆ, ನಿನ್ನೆ ಟೌನ್ ನಲ್ಲಿ ನಾನು ಲಿಸಾನ್ ನೋಡಿದೆ. ಹಾಸ್ಪಿಟಲ್ ಬಂದೆ ಅಂತ ಹೇಳಿದ್ಲು. ಹಾಸ್ಪಿಟಲ್? ಏನಾಯ್ತು ಅವಳಿಗೆ? ಅವಳಿಗೇನು ಅಲ್ಲ, ಅವಳ ಅತ್ತೆಗೆ ಏನೋ ಆಗಿದೆ ಅಂತ ಹೇಳಿದ್ಲು. ಇವಾಗ್ಲೂ ನಿನಗ ಅವಳ ಮೇಲೆ ಅಕ್ಕರೆ ಇದೆಯಲ್ವಾ, ಅದೇ ಅಕ್ಕರೆ ಅವಳಿಗೂ ನಿನ್ ಮೇಲಿದೆ. ಅವಳನ್ನ ಮರೆಯಕ್ಕಾಗ್ತಿಲ್ಲ ನನ್ನ ಕೈಲಿ. ನನಗೆ ನಟ್ಟಿದ್ನ ಏನೂ ಮರೆಯಕ್ಕೆ ಆಗ್ತಿಲ್ಲ. ಛೇ, ನೀ ಈ ಥರ ಎಲ್ಲ ಎಮೋಷನಲ್ ಆಗ್ಬೇಡ. ಅವಳಿಗೆ ಒಂದು ಮಗುನೂ ಇದೆ, ಗಂಡ ಬೇರೆ ದೇಶದಲ್ಲಿದ್ದಾನೆ ಅಂತ ಹೇಳಿದ್ಲು. ನಿನ್ನ ಮತ್ತೆ ಅಮ್ಮನ ಬಗ್ಗೆ ವಿಚಾರಿಸಿದ್ಲು ತುಂಬ. ಅವಳ ಮುಖದಲ್ಲೂ ಇದೇ ದುಃಖನ ನಾನು ನೋಡಿದೆ. ಮತ್ತೆ ನೀನೇನು ಕೇಳ್ದೆ ಅಂತ ಹೇಳೋಂದ್ಲು. ಜಾತಿ ಮತ ಅನ್ನೋ ಹೆಸರಿನಲ್ಲಿ ಎಲ್ಲದನ್ನು ಕಳ್ಕೊಂಡವರು ನೀವುಗಳೇ ಅಲ್ವಾ? ಏ ಸೇತು, ನೀನು ಮತ್ತೆ ಮೂಡೌಟ್ ಆಗ್ಬಿಟ್ಯಾ? ಯಾಕೆ? ಲೀಸಾ ಅವಳಿಗೇನು ಸಮಸ್ಯೆ ಇಲ್ಲ ಅಂದ್ರೆ ಇಕ್ಬಾಲ್ ತುಂಬಾ ಸಂತೋಷನೇ ಪಡ್ತಾನೆ. ಹಾ ಸೇತು, ನಿಂದೊಂದು ಕವಿತೆ ಇದೆಯಲ್ವಾ, ಕನಸಿನಲ್ಲಿ ನಾನೊಂದು ಚಿತ್ರ ಬರ್ದೆ ಅಂತ, ಹೆಣ್ಣಿನ ಹೆಸರು ಚಂದ. ಕನಸಲ್ಲಿ ನಾನೊಂದು ಚಿತ್ರ ಬಿಡಿಸಿ ಆಗ ಮಾತಾಡ್ದೆ ಹೋಗ್ತಿರೋ ಮೂಗುತಿ ಹೆಣ್ಣ, ಅವಳ ನಗುವನ್ನ ನಾನು ಚಿತ್ರವಾಗಿ ಬಿಡಿಸ್ತೆ, ಮತ್ತ ಅವಳ ಎರಡ್ ಕಣ್ಣಿನ ಸೌಂದರ್ಯನ ಚಿತ್ರವಾಗಿ ಬಿಡಿಸ್ದೆ. ಅವಳ ಸೌಂದರ್ಯಕ್ಕೆ ನಾನು ದಾಸನಾದೆ, ಅವಳ ಸೌಂದರ್ಯನ ವರ್ಣಿಸಕ್ಕೆ ಪದಗಳೇ ಸಿಗದೆ ನನಗಿಷ್ಟ ಆಗಿರೋ ಅವಳ ಚಿತ್ರನ ಬಿಡಿಸ್ದೆ, ಯಾಕಂದ್ರೆ ಅವಳ ಸೌಂದರ್ಯಕ್ಕೆ ನಾನು ದಾಸನಾದೆ. ಸೇತು ಹೇಳು, ಹೇಳು ಬಾ. ಇನ್ನೊಂದೇ ಒಂದು ತಗೊಳ್ಳಿ. ಬೇಡ ಸಾಕಮ್ಮ, ಯಾರು ನೋಡು. ಯಾರು? ಇಕ್ಬಾಲ್ ಇದ್ದಾರಾ? ಹಾ ಇದ್ದಾರೆ, ಒಳಗಡೆ ಬನ್ನಿ. ಸಲಾಮ್ ಅಲೈಕುಮ್. ವಾಲಿಕುಮ್ ಸಲಾಂ. ಅಬ್ದುಟಿಯಾ, ಕೂತ್ಕೊಳ್ಳಿ. ಹೇಗೆ ಮನೇನ್ ಕಂಡು ಹಿಡಿದ್ರಿ? ಅಲ್ಪ ಸ್ವಲ್ಪ ಗೊತ್ತಿತ್ತು, ಆ ಹತ್ತಿರದಲ್ಲಿರೋ ಪೆಟ್ಟಿ ಅಂಗಡಿನಲ್ಲಿ ಕೇಳಿದೆ. ನಸಿ, ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಟೀ ಕುಡಿತೀರಾ? ಅಬ್ದುಗ್ ಟೀ ನನ್ನ ಹಳೆ ಫ್ರೆಂಡ್ ಅವನು. ನನ್ನ ನೋಡೋ ಚಾನ್ಸಸ್ ತುಂಬಾ ಕಮ್ಮಿ, ಯಾಕೆ ನಾನು ತುಂಬಾ ದಿವಸ ಊರಲ್ಲಿಲ್ಲ. ಲೋನ್ ವಿಷಯಕ್ಕೆ ಬ್ಯಾಂಕ್ಗೆ ಹೋಗಿದ್ನಲ್ಲ, ಅಲ್ಲೇ ನೋಡಿದೆ ನಾನು. ಸುಮಾರೊಂದು 8-10 ವರ್ಷ ಆಗಿಲ್ವ ನಾವು ನೋಡಿ ನಿಮ್ಮನ್ನ, ಸರಿ ತಾನೆ? ಸರಿ, ನಾನು ಟೀ ತರ್ತೀನಿ. ಹೇಳು, ಏನ್ ವಿಶೇಷ? ಏ ಇಕ್ಬಾಲ್, ನಾನಿವಾಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗ್ಬಿಟ್ಟಿದ್ದೀನಿ ಕಣಯ್ಯ. ಅದಕ್ಕೆ ಮುಂಚೆ ಒಂದು ಕಡೆ ಒಂದು ತೀರ್ಮಾನ ಮಾಡಬೇಕು ಅಂತ ನಿನ್ನ ನೋಡೋಕ್ಕಿಂತ ಬಂದೆ. ಏನಾಯ್ತು, ಏನ್ ನಡೀತು? ಟೀ ತಗೊಳ್ಳಿ. ನಾನು ಈಗ ತಾನೆ ಕೊಡ್ದಲ್ಲ, ಬೇಡ. ಅಬ್ದು ಟೀ, ಟೀ ಕುಡಿ. ಆ ಬ್ಯಾಂಕ್ ಲೋನ್ ನಾನು ನಂಬಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಇವಾಗ ನನಗೆ ಗೊತ್ತಾಗ್ತಾ ಇದೆ. ಬರೋ ಭಾನುವಾರಕ್ಕೆ ಮುಂದಿನ ಭಾನುವಾರನೇ ಮದುವೆ, ಇನ್ನು 10 ದಿವಸ ಮಾತ್ರನೇ ಇರೋದು. ಎಲ್ಲರಿಗೂ ಪತ್ರಿಕೆ ಕೊಡೋದು, ಬೇರೆ ಎಲ್ಲ ಕೆಲಸಗಳು ಮುಗ್ದೋಯ್ತು. ಶುಕ್ರವಾರ ನಡೆದ ಮೀಟಿಂಗಲ್ಲಿ ಲೋನ್ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಮಂಗಳವಾರ ಬನ್ನಿ, ಗ್ಯಾರಂಟಿ ಲೋನ್ ಕೊಡ್ತೀವಿ ಅಂತಾನೆ ಅವ್ರು ತೀರ್ಮಾನ ಮಾಡಿದ್ರು. ಅವತ್ತು ಮಂಗಳವಾರ ಹೋದೆ, ಅವ್ರು ಹೇಳ್ತಾರೆ ಮ್ಯಾನೇಜರು ಟ್ರಾನ್ಸ್ಫರ್ ಆಗೋಗ್ಬಿಟ್ರಂತೆ. ಇದಾದ್ಮೇಲೆ ಹೊಸ ಮ್ಯಾನೇಜರ್ ಬಂದು ಚಾರ್ಜ್ ತಗೊಂಡ್ಮೇಲೆ ಲೋನ್ ಸಿಗುತ್ತಂತೆ. ಅದಕ್ಕಿನ್ನೂ ತುಂಬಾ ದಿವಸ ಆಗ್ಬಿಡುತ್ತೆ. ಸರಿ, ಈಗ ಬೇರೆ ಏನ್ ದಾರಿ ಇದೆ ಅಬ್ದುಟಿ?
ಇದು ಗೊತ್ತಾದ್ಮೇಲೆ ಎರಡು ದಿವಸದಿಂದ ಮನೆಗೆ ಹೋಗಿಲ್ಲ ಇಕ್ಬಾಲ್. ಎಲ್ಲರೂ ನನ್ನನ್ನು ಹುಡುಕ್ತಾ ಇರ್ತಾರೆ. ಇದು ನೋಡಿ ಇಕ್ಬಾಲ್, ನಾನು ಮೊಬೈಲ್ನೇ ಸ್ವಿಚ್ ಆಫ್ ಮಾಡಿಟ್ಟಿದ್ದೀನಿ. ನಾವು ಬೇಕಾದ್ರೆ ಗಂಡಿನ ಮನೆಯವ್ರ ಕಡೆಯವ್ರಿಗೆ ಹೇಳ್ಬೋದು, ಒಂದು 10 ದಿನ ಸಂಭಾಲಿಸಿದ್ರೆ ಸಾಕು. ಇದು ಗೊತ್ತಾದ್ಮೇಲೆ ನಾನು ಗಂಡಿನ ಮನೆ ಹತ್ರ ಹೋದೆ. ಅವ್ರು ನೋಡಿದ್ರೆ ಇದಕ್ಕೆ ಒಪ್ಕೊಳಕ್ಕೆ ತಯಾರಾಗ್ತಾನೆ ಇಲ್ಲ. ಹಾಗಾದರೆ ಈ ವರನೇ ಬೇಡ ಅಂತ ಇದ್ದಾರೆ. ಇಕ್ಬಾಲ್, ನಿನಗೆ ಲೋನ್ ಸ್ಯಾಂಕ್ಷನ್ ಆಯಿತು ಅಂತ ಬ್ಯಾಂಕ್ನಲ್ಲಿ ಹೇಳಿದ್ರು. ಅದಕ್ಕೋಸ್ಕರನೇ ನಿನ್ನ ನೋಡೋಕ್ಕೆ ಅಂತ ಬಂದೆ ನಾನು. ಒಂದು 10-15 ದಿವಸಕ್ಕೆ ಸ್ವಲ್ಪ ಹಣನ ನೀನು ಅಡ್ಜಸ್ಟ್ ಮಾಡಿಬಿಟ್ಟು ಕೊಟ್ಟರೆ. ಅಬ್ದುಟ್ಟಿ, ಅದು ಯಾವಾಗ ಬೇಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಒಂದು 15 ದಿವಸದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಮುಂದಿನ ವಾರ ಮದುವೆ, ಸ್ವಂತದವರೆಲ್ಲ ಚೆನ್ನಾಗಿ ದುಡ್ಡು ಕೊಟ್ಬಿಡ್ತಾರೆ ನನಗೆ. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಇಲ್ಲಾಂದರೆ ನೀನು ಬ್ಯಾಂಕಿಗೆ ನನ್ನ ಜೊತೆ ಕೂಡ ಬಾ, ಅವಾಗ ನಿನಗೆ ಗೊತ್ತಾಗುತ್ತೆ. ಹಾಗೆಲ್ಲ ಏನಿಲ್ಲ ಅಬ್ದುಟ್ಟಿ, ಅದೊಂದು ಮುಖ್ಯವಾದ ಕೆಲಸಕ್ಕೋಸ್ಕರ ಇಟ್ಟಿದ್ದು ಅದಕ್ಕೆ. ಇದಕ್ಕೆ ಮೇಲೆ ನನಗೆ ಬೇರೆ ಯಾವುದು ದಾರಿನೇ ಕಾಣ್ತಾ ಇಲ್ಲ ಇಕ್ಬಾಲ್. ಏನಂದ್ರೆ? ಇರು ಬರ್ತೀನಿ. ಅಜುವಿನ ಅಡ್ಮಿಷನ್ಗೆ ಇನ್ನೂ ತುಂಬಾ ದಿನ ಇದೆ ಅಂತ ಸುಧಾಕರ್ ಸರ್ ಹೇಳಿದ್ರಲ್ವಾ? ಇದು ಬರೀ 15 ದಿನದಲ್ಲಿ ಕೊಟ್ಬಿಡ್ತಾರಲ್ವಾ? ಇದು ಮದುವೆ ವಿಷಯ ಬೇರೆ ಅಲ್ವಾ? ಅದು ಒಂದು ಹೆಣ್ಮಗು ವಿಷಯಕ್ಕೆ ಅವ್ರು ಮಾತಾಡಿದ್ದೆಲ್ಲ ನಾನು ಕೇಳಿದೆ. ನನಗೆ ತುಂಬ ದುಃಖವಾಗಿದೆ ರೀ. ಮದುವೆ ನಡೆದಿಲ್ಲ ಅಂತ ಆಮೇಲೆ ತಪ್ಪಾಗಿ ಡಿಸಿಷನ್ ಏನಾದರೂ ತಗೊಂಡ್ಬಿಟ್ಟಾರು. ತಗೋ, 5 ಇದೆ. ಹಾಂ, ಮದುವೆ ಅಂದಿಯಲ್ಲ, ಅದಕ್ಕೆ ಸಹಾಯ ಮಾಡ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ನಿಂಗೆ ಗೊತ್ತಲ್ವಾ? ಏನಪ್ಪ ನೀ ಹೀಗೆ ಹೇಳ್ತೀಯ? ನನ್ನ ದೇಹದಲ್ಲಿ ಉಸಿರುವವರೆಗೂ ನಾನು ಹೇಳಿ ಸಮಯದ ನಿಂಗೆ ಕೊಟ್ಬಿಡ್ತೀನಿ ಇಕ್ಬಾಲ್. ನಿನ್ನ ನಂಬರ್ ಹೇಳು. 9446 4 9446 4 6 3 5 3 3 6 3 5 3 3 ನೋಡು, ಅದು ನನ್ನ ನಂಬರ್. ಹಾಂ, ಏನೇ ವಿಷಯ ಇದ್ರೂ ನನಗೆ ಹೇಳು, ಬರ್ತೀನಿ. ಹಾಂ, ಏನಾಯ್ತು? ನೀವು ಹೇಳಿದ್ದೆಲ್ಲ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಏನಂದ್ರೆ, ನಿಮ್ಮ ಫ್ರೆಂಡ್ ಕಾಸು ಇಸ್ಕೊಂಡು ನಿಮ್ಮನ್ನ ಮದುವೆ ಕರೆದಿಲ್ವಾ? ಕಾರ್ಡೇ ಕೊಟ್ಟಿಲ್ಲ. ಇರೋ ಟೆನ್ಷನ್ ಎಲ್ಲ ಮರ್ತಿರ್ತಾನೆ. ಇರ್ಲಿ, ನೀ ಅಡ್ರೆಸ್ ತೆಗೆದಿಡು. ಸ್ವಲ್ಪ ಇಲ್ಲಿ ನೋಡಿ. ಸಖತ್ತಾಗಿದೆ. ಚೆನ್ನಾಗೇ ಇದೆ. ಹೋಗ್ಬೇಕಾದ್ರೆ ಇದನ್ನ ಹಾಕೊಂಡೋಗಿ ನೋಡು. ನಸಿ, ಆ ಶರ್ಟ್ ಪಂಚೆ ಎತ್ತಿಡು. ಪ್ಯಾಂಟ್ ಹಾಕೊಂಡೋಗ್ರಿ. ಮೊದ್ಲೇ ಲೇಟ್ ಆಗಿದೆ. ನನ್ ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬೇಕು, ವೀಸಾ ಏಜೆಂಟ್ನು ನೋಡ್ಬೇಕು. ಲೇಟ್ ಆಗೋಂಗಿದ್ರೆ ಇವತ್ತೇನಕ್ರಿ ಸುಮಿತ್ರ ಮನೆಗೆ ಹೋಗ್ತಿದ್ದೀರಾ? ಆಮೇಲೆ ಹೋಗ್ಬೋದಲ್ಲ. ನೋಡೋಣ. ಏನ್ ಬೇಕು? ಎಣ್ಣೆ ಕೊಡೋಣ. ಇದೆ ಅಲ್ವಾ? ಹೌದು. ಬೇರೆ? ಅಷ್ಟೇ. ಸರಿ. ಸೇತು, ಸುಧಾಕರ್ ಸರ್ ಕರೆದಿದ್ರು. ಬರೋ 28ನೇ ತಾರೀಕು ಅಜ್ಮಲ್ನ ಕರ್ಕೊಂಡು ಬ್ಯಾಂಗ್ಳೂರ್ ಕಾಲೇಜ್ಗೆ ಹೋಗಕ್ ಹೇಳಿದ್ರು. ಆ ಸಮಯದಲ್ಲಿ ಅವರು ಇರ್ತಾರ ಅಲ್ಲಿ? 28 ಅಂದ್ರೆ ಇವತ್ತು ಇನ್ನೂ 10, ಇನ್ನೂ 18 ದಿನ ಇದೆಯಲ್ಲ. ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಟಿಕೆಟ್ ಬುಕ್ ಮಾಡ್ಬೇಕು. ಅದೇ, ನಾಳೆ ಟೌನ್ಗೆ ಹೋಗ್ತಿದ್ದೀನಲ್ಲ, ನಿಮ್ಮಿಬ್ಬರಿಗೆ ತಾನೆ, ನಾನೇ ಬುಕ್ ಮಾಡ್ಬಿಡ್ತೀನಿ. ಇಲ್ಲ ಇಲ್ಲ, 4 ಮಾಡು. ನಾವೆಲ್ಲರೂ ಸೇರ್ಕೊಂಡು ಹೋಗೋಣ ಅಂತಾನೆ ಪ್ಲಾನ್ ಮಾಡಿರೋದು. ಇಲ್ಲಾಂದ್ರೆ 1 ಮಾಡು, 5 ಮಾಡು, ನೀನು ಬಂದ್ಬಿಡು. ನಾನಾ? ನೀನು ಬಂದೆ ಅಂದ್ರೆ ಬ್ಯಾಂಗ್ಳೂರ್ ನಾವು ಸುತ್ತ ನೋಡೋಣ. ಅದೆಲ್ಲ ಏನು ಬೇಡ, ನೀವು ಫ್ಯಾಮಿಲಿಯಾಗಿ ಹೋಗಿ ಬನ್ನಿ. ನೀನು ಜೊತೆಗೆ ಬಂದ್ರೆ ಧೈರ್ಯನೇ. ಹೋಗೋ ವಿಷಯ ಸರ್ ಹೇಳಿದಾಗ ಏನೊಂಥರ ಭಯ ಆಗ್ತಾ ಇತ್ತು, ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ. ಅಬ್ದುನ ಕರೆದು ನೀವು ಹೇಳ್ಬೇಕಿತ್ತು. ರಾತ್ರಿ ಇಷ್ಟು ಸಮಯ ಆಗಿದೆ, ನಾಳೆ ಮಾತಾಡೋಣ. ಹೀಗೆ ಕಾಲ್ ಮಾಡಿ, ಬರೀ 9:30 ಆಗ್ತಿದೆ. Thank you.
ಹಲೋ, ಅಸ್ಸಲಾಮ್ ವಾಲೇಕುಂ. ನಾನೇ ಅಬ್ದುಟಿ ಇಕ್ಬಾಲ್. ಇವಾಗ ಎಲ್ಲಿದ್ಯಾ? ಮನೆಯಲ್ಲ. ಮತ್ತೆ ನಾನಿವಾಗ ಕಾಲ್ ಮಾಡಿದ್ದು ಬ್ಯಾಂಗ್ಳೂರ್ ಹೋಗೋಕ್ಕೆ. ಅದೇ, ಅದು ಈ ತಿಂಗಳ 28 ಬೆಳಿಗ್ಗೆನೇ ಇರಬೇಕಂತೆ. ಹೌದು, 2 ದಿನ ಮುಂಚೆನೆ ಹೋಗಬೇಕು. ಟಿಕೆಟ್ಟು ಇಲ್ಲ, ಇನ್ನೂ ತಗೊಂಡಿಲ್ಲ. ಇದು ಈಗ ಸ್ವಲ್ಪ ಮುಂಚೆ ಸರ್ ಹೇಳಿದ್ರು ಅಷ್ಟೆ. ಸರಿ, ಹಾಗೆ ಮಾಡೋಣ. ನಾಳೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ ಅಂದ್ಯಾನ್. ಅವರು ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲೇ ಮಾಡಿಲ್ವಾ? ಒಂದಿನ ಬಿಟ್ಬಿಟ್ಟು ಕಾಲ್ ಮಾಡ್ತೀನಿ ಅಂದ. ಅದಾದ್ಮೇಲೆ ಕಾಲ್ ಮಾಡಿಲ್ವಾ? ಇಲ್ಲ, ಅವ್ನು ಕಾಲ್ ಮಾಡಲಿಲ್ಲ ಅಲ್ವಾ, ಅದಕ್ಕೆ ಹೋಗೋಣ ಅಂದೆ. ಈಗ ಫೋನ್ ಸ್ವಿಚ್ ಆಫ್ ಬರ್ತಿದ್ಯಲ್ಲ. ಹಾಂ ಹೌದು, ಮತ್ತೆ ತುಂಬ ಹೊತ್ತು ಟ್ರೈ ಮಾಡಿದೆ, ಅದು ಸ್ವಿಚ್ ಆಫಲ್ಲೇ ಇದೆ. ಅಲ್ಲ ಸೇತು, ಬೇರೆ ಏನು ತೊಂದ್ರೇನು ಇಲ್ಲ. ನೀವು ಅನ್ಕೊಳ್ಳೋ ಹಾಗೆ ಏನು ಸಮಸ್ಯೆ ಇರೋದಿಲ್ಲ, ದುಡ್ಡೆಲ್ಲ ಕೊಟ್ಬಿಡ್ತಾರೆ. ಸೇತು, ಇಲ್ಲೇ ರೈಟ್ ಹೋಗು ಆ ಕಡೆ. ಇಲ್ಲೇನಾ? ಹಾಂ, ಇಲ್ಲೇ ನಿಲ್ಸು. ಸರಿ, ಓಕೆ ಓಕೆ. ಇದೇ ಅನ್ಕೋತೀನಿ. ಅಣ್ಣ, ಅಬ್ದು ಕುಟ್ಟಿ ಅವ್ರ ಮನೆಯಲ್ಲಿದೆ. ಅದು ಇದೇನೆ. ಹಾಂ, ಮನೇಲಿ ಯಾರು ಇಲ್ವಾ? ಅಬ್ದುಟಿ, ಅಬ್ದುಟಿ, ಯಾರು ಕಾಣ್ತಿಲ್ವೇ? ಯಾರಾದರೂ ಇದ್ದೀರಾ? ಅಬ್ದುಟಿ, ಸರ್, ಯಾರು ಇಲ್ವಾ? ಅಬ್ದುಟಿ ಸರ್, ಹಲೋ ಸರ್. ಅಯ್ಯೋ ದೇವ್ರೇ, ನೀನಕ್ಕೆ ಹೋಗಿದ್ದು? ನೀ ಯಾವಾಗ ಬಂದೆ? ಹೌದು, ನೀವು ಯಾರು? ಇಲ್ಲ, ನಾವಿಲ್ಲಿ ಬಂದಿದ್ದು. ಓಹೋ, ಕಲ್ಪತ್ತೂರಿಂದ ಬಂದಿದ್ದೀರಾ? ಏನು, ಏನ್ ವಿಷಯ? ಅಬ್ದು ಕುಟ್ಟಿ, ಹಾ, ಅವನು ಒಳಗಿದ್ದಾನೆ. ಏನು ಕೂಗ್ಬೇಕೇನು? ಕರೀರಿ, ಕರೀರಿ. ಕೂಗ್ತೀನಿ. ಕೂಗ್ಲಾ? ಸ್ವಲ್ಪ ಕರೀರಿ. ಒಂದ್ಸಲ ಕೂಗ್ಲಾ? ಅವರು ನೋಡಕ್ಕೆ ಬಂದಿದ್ದು. ಕೂಗ್ಲಾ, 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 ಕೂಗ್ಲಾ ಅಂದೆ. ಏನ್ ವಿಷಯ? ನಾನು ಅಬ್ದುಟಿಯ ಹಳೆ ಫ್ರೆಂಡು. ನಾನವ್ನ ತಮ್ಮನೇ ಮುಸ್ತಫಾ. ಅವ್ರಿಲ್ಲಿ ಇಲ್ವೇ? ಅವ್ರು ಇಲ್ಲಿಂದ ಹೋಗಿ ತುಂಬಾ ದಿವಸ ಆಯ್ತು. ಅಲ್ಲಿ ಇಲ್ಲಿ ನೋಡಿದ್ವಿ ಅಂತ ಹೇಳಿ ಸ್ವಲ್ಪ ಜನ ಹೇಳ್ತಾರೆ. ಇಲ್ಲ, ಹೆಂಡತಿ ಮಕ್ಕಳೆಲ್ಲ ನಂದ. ಇಲ್ಲ, ನಿಮ್ ಅಣ್ಣ ಅವರು. ಅವರೆಲ್ಲ ಬಿಟ್ಟೋಗಿ ತುಂಬಾ ದಿವಸ ಆಯ್ತಲ್ಲ. ಲೋನ್ಗೆ ಅಪ್ಲೈ ಮಾಡೋ ಜನಗಳದ್ದು ಹೆಸರು ಅಡ್ರೆಸ್ಸು ಇದರಲ್ಲಿ ಇದೆ, ಆದರೆ ನೀವು ಹೇಳೋ ಮನುಷ್ಯನ ಅಡ್ರೆಸ್ಸು ಇದರಲ್ಲಿ ಇಲ್ವಲ್ಲ. ಈಗ ನೀವೇ ನೋಡಿ. ಇಲ್ಲ, ಸರಿಯಾಗಿ ನೋಡಿದ್ರ ಸರ್? ಹಾಂ, ಪೂರ್ತಿ ನೋಡಿಬಿಟ್ಟೆ. ಈಗೇನು ಮಾಡೋದು ಸೇತು? ಏನು ಸಮಸ್ಯೆ ಸೇತು? ಇಲ್ಲ, ಏನೂ ಇಲ್ಲ ಸರ್. ಸರಿ ಸರ್, ಬನ್ನಿ. ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ನೀವು ಸ್ವಲ್ಪ ಹುಷಾರಾಗಿದ್ದಿರ್ಬೋದು. ಹೊರಡೋಣ. ಹಾ,
ಯಾವುದಕ್ಕೂ ನಾವು ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡೋಣ, ಒಂದು ಫಾರ್ಮಾಲಿಟಿಗೋಸ್ಕರ, ಬೇರೆ ಏನಕ್ಕೂ ಅಲ್ಲ. ಅಯ್ಯೋ, ನಾನು ಎಷ್ಟು ದೊಡ್ಡ ಮುಟ್ಟಾಳ ಆಗ್ಬಿಟ್ಟೆ. ಬೇಜಾರು ಮಾಡ್ಕೊಳ್ಬೇಡಿ ಅಜ್ಜುಗೆ, ನನ್ನ ಮಗನಿಗೆ ನಾ ಹೇಗೆ ಹೇಳ್ಬಿಟ್ಟು ಅರ್ಥ ಮಾಡಿಸ್ರಿ ಸೇತು. ಪಾಪ ಆಸೆ ಮಾಡಿಸ್ಬಿಟ್ಟು ನಾ ಮಾಡಿದ ಎಷ್ಟು ದೊಡ್ಡ ತಪ್ಪು. ಈಗ ನಡೆದಿದ್ದ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ಆಗಿದ್ದಾಗೋಯ್ತು, ಮುಂದೇನಾಗಬೇಕೋ ನೋಡೋಣ. ಇನ್ನೇನು ನೋಡೋದು? ಏನಾಯ್ತು? ಏನಿಲ್ಲ, ಸ್ವಲ್ಪ ನೀರು ಕೊಡು. ನೀರಿಲ್ವಲ್ಲ, ಇಲ್ಲಿ ಮುಂದೆ ನಿಲ್ಲಿಸ್ತೀನಿ. ಅಣ್ಣ, ಒಂದು ವಾಟರ್ ಬಾಟಲ್ ಕೊಡಿ. ಕೊಡ್ತೀನಿ. ಏನ್ ಬ್ರಾಂಡ್ ಬೇಕಾದ್ರೂ ಪರವಾಗಿಲ್ಲ. ಅಣ್ಣ, ಅಯ್ಯಯ್ಯೋ, ಏನಾಯ್ತಣ್ಣ ಅವ್ರಿಗೆ? ಆಸ್ಪತ್ರೆ ಕರ್ಕೊಂಡೋಗಿ ಅಣ್ಣ. ನಿಮ್ಮಮ್ಮನ ಮೂಗಿಗೆ ಹೊಡೆದು ಮೂಗಿಲ್ಲದಮ್ಮನ ಮಗನೇ ಕುಣಿಯುತ್ತ ಬಾರೋ, ಮೂಗಿಲ್ಲದಮ್ಮನ ಮಗನೇ ಕುಣಿಯುತ್ತ ಬಾರೋ. ನಿಮ್ಮಪ್ಪ ಕಲ್ಲು ಕುಡಿದು ನಿಮ್ಮಮ್ಮನ ಮೂಗಿಗೆ ಹೊಡೆದು ಮೂಗಿಲ್ಲದಮ್ಮನ ಮಗನೇ ಕುಣಿಯುತ್ತ ಬಾರೋ, ಮೂಗಿಲ್ಲದಮ್ಮನ ಮಗನೇ ಕುಣಿಯುತ್ತ ಬಾರೋ. ಹೊಳೆಯನ್ನು ದಾಟಿ ವೀಣೆಯ ಮೀಟಿ ಪರ್ವತ ದಾಟಿ ಬೆಟ್ಟವ ಸೇಳಿ, ಹೊಳೆಯನ್ನು ದಾಟಿ ವೀಣೆಯ ಮೀಟಿ ಪರ್ವತ ದಾಟಿ ಬೆಟ್ಟವ ಸೇಳಿ. ಮೂಗಿಲ್ಲದಮ್ಮನ ಮಗನೇ, ಮೂಗಿಲ್ಲದಮ್ಮನ ಮಗನೇ. I don't know how to make a song, I don't know what words to use. I have made an Arab song, when it gets played, it's on go, man. Everybody come, we can rock it now. Come on. Everybody come, we can rock it now. Hey, come on. Hey, come on. ಎತ್ತಿ ಕಟ್ಟಿ ಕೇಳದಿರೋ ಹಾಡ ಹಾಡಿ ಬೇರೆಯವರ ದುಡ್ಡಿನಲ್ಲಿ ಶೋಕಿ ಮಾಡೋ, ಬೇರೆಯವರ ದುಡ್ಡಿನಲ್ಲಿ ಶೋಕಿ ಮಾಡೋ. ಪಂಚೇನ ಎತ್ತಿ ಕಟ್ಟಿ ಕೇಳದಿರೋ ಹಾಡ ಹಾಡಿ ಬೇರೆಯವರ ದುಡ್ಡಿನಲ್ಲಿ ಶೋಕಿ ಮಾಡೋ, ಬೇರೆಯವರ ದುಡ್ಡಿನಲ್ಲಿ ಶೋಕಿ ಮಾಡೋ. ಹಾಸಿಗೆ ಇದಷ್ಟೇ ಕಾಲು ಚಾಚು ಎಂಬ ಗಾದೆ ಹಾರಿ ಹೋಯ್ತು, ಬೆಳ್ಳಗೆ ಇರೋದು ಹಾಲು ಅಲ್ಲ ಎಂಬ ಗಾದೆ ಸತ್ಯ ಹೌದೇ. ನನ್ನ ಹಾಡು ಮಸ್ತು ಅಲ್ವಾ, ನನ್ನ ಹಾಡು ಮಸ್ತ್ ಅಲ್ವಾ, ಸಕ್ಕತ್ತನ್ನಲ್ಲೋ ನಾನಂದು ಮಸ್ತ್ ಅಲ್ವಾ, ಹೇಳಿ ಹೋಗಲ್ಲೋ.
ಹಳದ ಸುಳು ಹಾಕಿ ಹೋಲಿಕೆ ಇರದ ಟೈಯನ್ನು ಹಾಕಿ ಒಳ್ಳೆ ತಿರುಬೋಕಿ ತರ ಕಾಣು ತೆಗಿದ್ದಲ್ಲ ಮುರಿದ ಬಿಡಿನ ಹಿಡಿದು ಶೋಕಿ ಮಾಡ್ತಲ್ಲೋ ಹಳದ ಸುಳು ಹಾಕಿ ಹೋಲಿಕೆ ಇರದ ಟೈಯನ್ನು ಹಾಕಿ ಒಳ್ಳೆ ತಿರುಬೋಕಿ ತರ ಕಾಣು ತೆಗಿದ್ದಲ್ಲೋ ಮುರಿದ ಬಿಡಿನ ಹಿಡಿದು ಶೋಕಿ ಮಾಡ್ತಲ್ಲೋ ಹೊಳೆಯನ್ನು ದಾಟಿ ವೀಣೆಯ ಮೀಟಿ ಪರ್ವತ ದಾಟಿ ಬೆಟ್ಟವ ಸೀಳಿ ಹೊಳೆಯನ್ನು ದಾಟಿ ವೀಣೆಯ ಮೀಟಿ ಪರ್ವತ ದಾಟಿ ಬೆಟ್ಟವ ಸೀಳಿ ಮೂಗಿಲ್ಲ ನಮ್ಮನ ಮಗನೇ ಮೂಗಿಲ್ಲದಮ್ಮನ ಮಗನೇ ಮೂಗಿಲ್ಲದಮ್ಮನ ಮಗನೇ ಕುಣಿಯುತ್ತ ಬಾರ ಮೂಗಿಲ್ಲದಮ್ಮನ ಮಗನೇ ಕುಣಿಯುತ್ತ ಬಾರ ಮೂಗಿಲ್ಲದಮ್ಮನ ಮಗನೇ ಮೂಗಿಲ್ಲದಮ್ಮನ ಮಗನೇ ಕುಣಿಯುತ್ತ ಬಾರ ಮೂಗಿಲ್ಲದಮ್ಮನ ಮಗನೇ ಕುಣಿಯುತ್ತ ಬಾರ ಮೂಗಿಲ್ಲದಮ್ಮನ ಮಗನೇ ಮೂಗಿಲ್ಲದಮ್ಮನ ಮಗನೇ ಕುಣಿಯುತ್ತ ಬಾರ ಮೂಗಿಲ್ಲದಮ್ಮನ ಮಗನೇ ಕುಣಿಯುತ್ತ ಬಾರ ಹೇಳಿ ಬಾಯ್ ಸರಿ ಸರಿ ಮಾಡ್ಬಿಡೋಣ ಮಲಗೋಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಈವಾಗಲೇ ಹೊರಡ್ತೀನಿ ಸಿದ್ದಿಕ್ ಏ ಸಿದ್ದಿಕ್ ಎದೋಳು ಆ ಸಿಗರೆಟ್ ಎಲ್ಲಿಟ್ಟು ಅದು ನನ್ನ ಪಾಕೆಟಲ್ಲಿದೆ ಏನಾಯ್ತು ನಿನಗೆ ಯಾಕೆ ಈ ಥರ ಅವಸರ ಮಾಡ್ತಾ ಇದೀಯ ಮೊಬೈಲ್ ತಗೊಳ್ಳೋ ಏ ಸ್ನಾನ ಮಾಡ್ಕೊಂಡು ಹೋಗೋ ಸರಿ ಕಣೋ ನಾನು ನೋಡ್ತೀನಿ ಓಕೆ ತಾನೆ ಸರಿ ಆಯ್ತು ಕಣೋ ಬಾಯ್ ಬಾಯ್ ಕಣೋ ನೀನಿವತ್ತು ಡ್ಯೂಟಿಗೆ ಬರ್ಲಿಲ್ವಾ ಹಾ ಬರ್ತೀನಿ ಇಲ್ಲ ಫೈಜಲ್ ಇಲ್ಲ ಇವತ್ತು ಹ್ಮ್ ಏನಾಯ್ತು ಇವತ್ತು ಅವನ್ನೆಲ್ಲೋ ಬೇರೆ ಕಡೆ ಎಲ್ಲೋ ಹೋಗ್ತಾನಂತೆ ಅವನ್ ಬರಕ್ ಎರಡು ದಿವಸ ಆಗುತ್ತೆ ಅನ್ಸುತ್ತೆ ಪರವಾಗಿಲ್ಲ ನಾನು ಬರ್ತೀನಿ ಓಕೆ ಸರ್ ನೀನ್ ಬೇಗ ಬಾ ಓಕೆ ಕಣೋ ಬೇಗ ಸ್ನಾನ ಮಾಡ್ಕೊಂಡ್ ಹೋಗೋ ಲೂಜು ಐಶಾ ಸ್ಕೂಲ್ಗೆ ಹೋದ್ಲಾಮ್ಮ ಹಾ ಹೋದ್ಲು ಅವಳು ಸ್ಕೂಲ್ಗೆ ಹೊರಡ್ಬೇಕಾದ್ರೆ ನೀನ್ ನನಗೆ ಕಾಲ್ ಮಾಡಿದೆ ಅವಳಿಗೆ ಒಂದು ಚುಡಿದಾರ್ ತಗೊಂಡಿಕ್ಕಿದ್ದೀನಿ ನಾನ್ ಬರ್ತಾ ತಗೊಂಡ್ಬರ್ತೇನೆ ಮತ್ತೆ ಅಜ್ಜು ಬ್ಯಾಂಕ್ ಇಂದ ತಿರುಗಿ ನೋಟಿಸ್ ಕಳ್ಸಿದಾರೆ ನಾನು ಸೇದು ಅಣ್ಣಕ್ ಫೋನ್ ಮಾಡಿ ಹೇಳ್ದೆ ಅವ್ರ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ಅಂತಂದ್ರು ಅಜ್ಜು ಏನೋ ಭಯಪಟ್ಟೆನಾ ಏನು ಏನು ಅದು ಸೌಂಡು ಅಮ್ಮ ನಾನು ಫೋನ್ ಮಾಡ್ತೀನಿ ಸರಿ ಮಗನೆ ನಿಂಗೆ ತಲೆ ಸರಿ ಇಲ್ವೇನೋ ಓಹ್ ಅಮ್ಮ ಹತ್ರ ಮಾತಾಡ್ತಾ ಇದೀಯಾ ಸಾರಿ ಮಗ ನೀನು ಸ್ವಲ್ಪ ಆ ಕಡೆ ಕೂತ್ಕೋ ಲೀವ್ ಸೈನ್ ಮಾಡಿದರೆ ಹೋದಲ್ಲ ಅಲ್ಲಿ ಹೋಗು ಮ್ಯಾನೇಜರ್ ಕಾಯ್ತಾವ್ರೆ ಏ ಅದೊಂದು ಪ್ರಾಬ್ಲಮ್ ಏನಿಲ್ಲ ನನಗೆ ಅವನು ಹೆಂಗೆ ಸರಿ ಮಾಡೋದು ಅಂತೇಳಿ ಚೆನ್ನಾಗಿ ಗೊತ್ತು ಕಣ ನೀನೀಗ ಕೊಂಡು ಒಟ್ಟಿಗೆ ತಾನೇ ಹೋಗಿ ಬಂದೆ ಹಾಂ
ಕೊಂಡೋಟಿಗೆ ಬಾಯಿಗೊಂದು ಸೆಟ್ಟಿಂಗ್ ಐತೆ ಕಣ. ನಾನು ಈ ಕೆಲಸ ಎಲ್ಲ ಬಿಟ್ಬಿಟ್ಟು ಬಾಯಿ ಜೊತೆ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತಿದ್ದೀನಿ. ನಿನ್ಗೆ ಗೊತ್ತಾ, ಬಾಯಿಗೆ ಕಾಶ್ಮೀರ್ನಲ್ಲಿ ಒಂದು ಸೆಟ್ಟಿಂಗ್ ಇದೆ. ನೆಕ್ಸ್ಟ್ ವೀಕ್ ಬಾಯ್ ನನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಸಲಾಲ ಬಾಯ್ದು ಏನು ಆ ಥರ ಬಿಸ್ನೆಸ್ಸು? ಹಪ್ಪಳ ತಿಂದರೆ ಸಾಲ್ದ, ಯಾಕೆ ಅದನ್ನೆಲ್ಲ ಹೋಗಿ ಕಣ್ಕೊಂಡು? ಅವನೇ ಸುದಿ, ಹಾ ಕೊಂಡೋಟಿಂದಾನೆ ಬರ್ತಾ ಇದ್ದೀನಿ, ಸುಮ್ಮನೆ ಸೀನ್ ಹಾಕ್ಬೇಡ. ಹಾ ಬರ್ತೀನಿ. ಒಂದು ಕೆಲಸ ಮಾಡು, ಸ್ವಲ್ಪ ಚಾಕ್ಲೇಟ್ಗಳನ್ನೆಲ್ಲ ತೆಗೆದಿಡು. ಓಕೆ. ಇದು ನೋಡಿದ್ರೆ ಏನಂತ ಗೊತ್ತಾಗ್ತಾ ಇದೆ ನಿನಗೆ? ಗಮನಿಸ್ತಾ, ಇದು ಚೆನ್ನಾಗಿ ಒಣಸಿಟ್ಟಿರೋ ಸ್ಟಫ್. ಒಂದು ಸೂಜಿ ಅಷ್ಟು ಎತ್ತಿಟ್ಕೊಂಡ್ರೆ ಸಾಕು, ಸ್ವಲ್ಪ ಎತ್ತಿಟ್ಕೊಂಡ್ರೆ ಸಾಕು, ಅವಾಗ ಸಿಗುತ್ತೆ ನಮಗೆ ಒಳ್ಳೆ ಮತ್ತು. ಅನ್ಸೋದಕ್ಕೆ ಬೆಂಕಿ ಪಟ್ಟಣ ಕೂಡ ಬೇಕಾಗಿಲ್ಲ. ಓಕೆ. ಸರಿ ಬಾವೋಣ. ನೀನು ಹೇಳೋದು ನಿಜನಾ? ಹ್ಞೂ. ಹೊರಡು. ಇಲ್ಲ, ನೀನು ಹೊರಡು, ನಾನು ಸ್ವಲ್ಪ ಆದ್ಮೇಲೆ ಬರ್ತೀನಿ. ಸರಿ, ನೀನು ಇಲ್ಲೇ ಇರು, ನಾನು ನೋಡ್ತೀನಿ. ಓಕೆ. ಹಲೋ, ನಾನೇ ಕಣೋ, ಸೇದು ಅಂಕಲ್. ನಾನಿಲ್ಲಿ ನೀನು ಹೇಳಿದ ಬೇಕ್ರಿ ಮುಂದೆನೆ ಇದ್ದೀನಿ. ಏಯ್, ಮುಖ್ಯವಾದ ವಿಷಯ ಏನೂ ಇಲ್ಲ, ನನಗೆ ಇಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಿನ್ನೂ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಹಾಂ ಸರಿ ಕಣೋ. ಓಕೆ ಅಂಕಲ್. ಹಾಂ, ಇಷ್ಟು ಬೇಗ ಬಂದ್ಬಿಟ್ಟೆ. ನಾನು ಇಲ್ಲೇ ತಾನೇ ಇರೋದು ಅಂಕಲ್. ಇಲ್ಲೆಲ್ಲಿ? ಇಲ್ಲೇ ಮೇಲೆ ಲಾಡ್ಜಲ್ಲಿ. ಓಹೋ, ನಿನ್ ಕಳೆದ ಸಾರಿ ನೋಡಿದಾಗಿಂತ ಈಗ ಸ್ವಲ್ಪ ಉದ್ದ ಕಾಣ್ತಿದ್ಯಲ್ಲ. ಸರಿ ಬಾ, ಹೋಗಿ ಟೀ ಕುಡ್ಕೊಂಬರೋಣ. ಹ್ಞೂ. ನಿನ್ನ ವಿದ್ಯೆ ಹಾಳಾಗೋಯ್ತಲ್ಲ, ನಿನ್ನ ನೋಡಿದಾಗೆಲ್ಲ ನಂಗೆ ಅದೇ ಬೇಜಾರಾಗೋದು. ಅಣ್ಣನಿಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇತ್ತು. ಅಪ್ಪ ಹೇಳ್ಕೊಡಿದ ಕೆಲಸನೇ ಅಂಕಲ್ ನಾನೀಗ ಮಾಡ್ತಾ ಇರೋದು. ಹ್ಞೂ. ಎಲ್ರೂ ಅಷ್ಟು ಸುಲಭವಾಗಿ ನಂಬೇಡಿ ಅಂತ ನಾನು ಅವ್ರಿಗೆ ಆಗಾಗ ಹೇಳ್ತಿದ್ದೆ. ಅವರು ಮೊದಲಿಂದನೂ ಹಾಗೇನೆ, ಬೇರೆಯವ್ರು ಕಷ್ಟಪಟ್ಟರೆ ಅವ್ರ ಕೈಯಿಂದ ನೋಡೋಕ್ಕಾಗ್ತಿರ್ಲಿಲ್ಲ. ಆ ಮಂಚ ಸಾಯೋವರೆಗೂ ಹಾಗೇನೆ ಬಾಳಿದ್ರು. ಚಿಕ್ಕ ಮನೆ ನೋಡಿ. ಅಲ್ಲ, ಇದು ಅಮ್ಮಂದೇ ಐಡಿಯಾ, ಆದರೆ ಅದು ಬೇಡ. ತುಂಬ ಕಷ್ಟಪಟ್ಟು ಶ್ರಮ ವಹಿಸಿ ನಿಮ್ಮ ಅಪ್ಪ ಕಟ್ಸಿದ ಮನೆ ಅಲ್ವಾ ಅದು? ನನಗೆ ಗೊತ್ತು, ನನ್ನ ಹತ್ರ ಹೇಳಿದ್ದಾರೆ, ಗಲ್ಫಲ್ಲಿ ಶ್ರಮ ಪಟ್ಟು ದುಡ್ದಿ ದುಡ್ಡಿಂದ ಕಟ್ಟಿದ ಮನೆ ಅದು ಅಂತ. ಏಯ್, ಯಾಕೆ ಹೋಯ್ತರ ಅಳ್ತಿದ್ಯಾ ಅಜು? ನೋಡಿ, ಎಲ್ರು ನೋಡ್ತಿದ್ದಾರೆ, ನಿಮ್ಮ ಮುದು ಟೀ ಕುಡಿ. ನೀನ್ ಯಾವ್ದಕ್ಕೂ ಊರಿಗೆ ಬಾ, ನಾವೆಲ್ಲರೂ ಸರಿ ಅಮ್ಮನ ಹತ್ರ ಮಾತಾಡಿಯೋ ನಿರ್ಧಾರಕ್ಕೆ ಬರೋಣ. ಎರಡು ಮೂರು ಸಲ ನನಗೂ ಮ್ಯಾನೇಜರ್ ಸಿಕ್ಕಿದ್ರು, ನಾನು ಮಾತ್ರ ಹೋಗಿ ನೋಡಿದ್ರೆ ಏನು ಯೂಸ್ ಇಲ್ಲ ಅಂತ ದಾಸ್ ಹೇಳ್ತಿದ್ದಾರೆ. ಸರ್ ಸರಿ, ನಾ ಬರ್ತೀನಿ. ಲವ್, ನೀನ್ ರಾತ್ರಿಗೆ ಮುಂಚೆ ವಾಪಸ್ ಬರ್ತೀಯಲ್ವಾ? ಖಂಡಿತ ಬಂದ್ಬಿಡ್ತೀನಿ. ಲವ್, ನೀನ್ ಬರ್ತೀಯ ಅನ್ನೋ ನಂಬಿಕೆಯಿಂದಾನೆ ನಾನು ಲೀವ್ ಹಾಕಿರೋದು. ನಾನು ಇವತ್ತು ಮನೆಗೆ ಹೋಗಿ ತಿರ್ಗಾ ಇವತ್ತೇ ವಾಪಸ್ ಬರೋ ಪ್ಲ್ಯಾನ್ ಇರೋದು. ನೀನು ಮನೆಗೆ ಹೋಗ್ಬಿಟ್ಟು ಎರಡು ದಿವಸ ಇದ್ಬಿಟ್ಬಾರೋ. ನಿನ್ನ ನಂಬ್ಕೊಂಡಿದ್ರೆ ಯಾವ ಕೆಲಸನೂ ಆಗೋದಿಲ್ಲ ಕಣೋ. ನಾವಿಬ್ರು ಇಲ್ದಿರೆ ಆ ಸುದೀಪ್ ಮತ್ತು ಬೇರೆಯವರೆಲ್ಲ ಪ್ರೋಗ್ರಾಮ್ ಹೇಗೆ ನಡೆಸ್ತಾರೋ ಹೇಗೆ. ಆದರೆ ಬ್ಯಾಂಕ್ ವಿಷಯ ಆಗಿರೋದ್ರಿಂದ ನಾನು ಹೋದ್ರೇ. ಹಾಂ ಹಾಂ, ಬಾಯ್ ಬರ್ತಾನೆ ಇದ್ದೀನಿ, ಐದು ನಿಮಿಷ. ಹಾಂ ಬಾಯ್, ವೆಯ್ಟ್ ಮಾಡ್ತಾ ಇದ್ದಾರೆ.
ನೀನಲ್ಲಿ ಯಾರಿಗೆ ಗೋಲ್ಡ್ ಕೊಡಕ್ಕೆ ಹೋಗ್ತಿರೋದು? ಏ, ನಾನು ಆಲ್ರೆಡಿ ನಿನ್ನ ಹತ್ರ ಹೇಳಿದ್ನಲ್ಲ ನಮ್ಮ ಬಾಯಿನ ಕಾಶ್ಮೀರ್ ಸೆಟಪ್ ಬಗ್ಗೆ, ನೆನಪಿಲ್ವ ನಿನಗೆ? ಹಾಂ, ಗೊತ್ತಾಯ್ತು. ಅದೇ ಅಲ್ಲಿ ಕೆಲಸ ಮಾಡೋ ಹುಡುಗಿಗೆ ಮದುವೆ ನಿಶ್ಚಯ ಆಗಿದೆ. ಹ್ಞೂ, ಅದಕ್ಕೆ ನಮ್ಮ ಬಾಯಿ ಪರವಾಗಿ 25,000 ಚಿನ್ನನ ಅವಳು ಕೊಡ್ತಾ ಇರೋದು. ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ. ಹ್ಞೂ, ಓಕೆ. ಅದೇ ನಮ್ಮ ಬಾಯಿ. ಲೋ, ಅದಕ್ಕೆ ಈ ಬಾಯಿ ಹೋದರೆ ಸಾಕಲ್ಲ, ನೀನು ಯಾಕೆ ಹೋಗ್ತೀಯಾ? ಅವ್ರು ನನ್ನ ಸುಮ್ಮನೆ ಕಳಿಸ್ತಾ ಇಲ್ಲ, ಇದೆಲ್ಲ ಟ್ರೈನಿಂಗ್ನಲ್ಲಿ ಒಂದು ಪಾರ್ಟ್ ಮಗ. ಲೋ, ನೀನನ್ನು ಇಲ್ಲೇ ಇಳಿಸ್ಬಿಡು, ಇಲ್ಲಿಂದ ಹೋಗ್ತೀನಿ ನಾನು. ಏ, ನಾನು ಆ ದಾರಿನಲ್ಲಿ ತಾನೇ ಹೋಗೋದು. ನಿನ್ನ ಮನೆ ಹತ್ರ ಬಿಟ್ಟರೆ ಸಾಕಲ್ಲ. ಆಮೇಲೆ ನಾನು ಬಾಯಿ ಹತ್ರನೂ ಹೇಳಿಟ್ಟಿದ್ದೀನಿ ನನ್ನ ಜೊತೆ ಒಬ್ಬ ಫ್ರೆಂಡ್ ಬರ್ತಾನೆ ಅಂತ. ನೀನು ಇಲ್ಲೇ ಇರೋ, ನಾನು ನೋಡ್ಬರ್ತೀನಿ. ಅಜ್ಮಲ್ಲು ಬಂದಿದ್ದಾನೆ, ಆಚ ಕಡೆ ನಿಂತಿದ್ದಾನೆ. ಒಬ್ನೇ ಬಂದಿಯ? ಬಾ. ಎಲ್ಲ ವಿಷಯನೂ ಸರಿಯಾಗಿ ಹೇಳಿದ್ಯಲ್ಲ? ಹಾಂ, ಹೇಳಿದ್ದೀನಿ. ಇವನಾ? ಹಾಂ. ಅಸ್ಸಲಾಂ ವಾಲೇಕುಂ. ವಾಲೇಕುಂ ಅಸ್ಸಲಾಂ. ಅಜ್ಮಲ್ ತಾನೆ? ಹೌದು. ಹಾಂ. ಹತ್ತು. ಹ್ಞೂ, ಎತ್ತು. ಸರ್, ಮನೆಗೆ ಬಂದು ಹೋಗಿ. ಇನ್ಶಾಅಲ್ಲಾ ಇನ್ನೊಂದು ದಿನ ಬರ್ತೀನಿ. ಇಷ್ಟು ದೂರ ಬಂದಿದೆಯಲ್ಲೋ, ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ಹೋಗು. ಬಾಯ್. ಹ್ಞೂ. ಅಮ್ಮ, ಇವ್ ನನ್ನ ಫ್ರೆಂಡ್ ಫೈಸಲ್. ನಮಸ್ಕಾರ. ಸರಿ ಅಜ್ಮಲ್, ನಾನು ನೋಡ್ತೀನಿ. ಅಮ್ಮ, ಟೀ ಕೊಡಿ. ಒಳಗಡೆ ಬಾಪ್ಪ. ಬೇಡ, ಬಾಯ್ ವೇಟ್ ಮಾಡ್ತಾ ಇದ್ದಾರೆ. ಒಳಗೆ ಬಾರೋ, ಇನ್ನೊಂದು ದಿವಸ ಬರ್ತೀನಿ ಕಣೋ. ನನ್ ಕಳ್ಸ್ ಬರ್ತಮ್ಮ. ಸರಿ ಕಣ, ನಾಳೆ ನೋಡೋಣ. ಸರಿ ಕಣ. ಲೋ, ನೈಟ್ ಡ್ಯೂಟಿ ಮರಿಬೇಡ. ಓಕೆ ಕಣ. ಓಕೆ, ಬಾಯ್ ಸರ್. ಅಜ್ಜು, ಒಂದು ತಿಂಗಳೊಳಗಡೆ ಸಾಲನ ತೀರಿಸಿಲ್ಲ ಅಂದರೆ ಮನೇನ ಜಪ್ತಿ ಮಾಡಿಬಿಡ್ತಾರಂತೆ ಬ್ಯಾಂಕ್ ಅವರು. ನೀವು ಬೇಜಾರು ಮಾಡ್ಕೊಳ್ಬಾರ್ದು ಅಂತಾನೆ ಸೇದು ಅಂಕಲ್ ನನ್ನ ಹತ್ರ ಹೇಳಿದ್ರು. ಹ್ಮ್, ಇವಾಗ ನಾವೇನು ಮಾಡೋದು? ಅಮ್ಮ, ಧೈರ್ಯವಾಗಿರು. ನಾನು ಜೀವಂತವಾಗಿರೋವರೆಗೂ ನಮ್ಮ ಮನೆ ಖಾಲಿ ಮಾಡಕ್ಕೆ ಬಿಡಲ್ಲ. ಅದು ಹೇಗೆ ನಡೆಯುತ್ತೆ? ನಾನು ಏನೇ ಮಾಡಿ ಆದರೂ ಈ ಸಾಲ ತೀರಿಸ್ತೀನಿ. ಇದಕ್ಕೋಸ್ಕರ ತಪ್ಪು ದಾರಿ ಯಾವುದು ಹಿಡ್ದು ಬಿಡ್ಬೇಡ ನೀನ್. ಮತ್ತೆ ಇದಕ್ಕೆ ದೇವ್ರೇ ಒಂದು ದಾರಿ ತೋರಿಸ್ತಾರೆ. ಓ, ಫಿಲ್ಟರ್ ಬರಿಗೆ ಹೊರಟ್ಬಿಡಿಯಣ. ಇದ್ರಲ್ಲಿ ಏನಿಲ್ಲ ಕಣ, ಆರು ಪಫ್ ಇದ್ರು ಏನ್ ಮತ್ತಿಲ್ಲ. ನಿನ್ ಮಲಬಾರ್ ಗೋಲ್ಡ್ ಎಲ್ಲ ಆಗೋಯ್ತಾ? ಅದು ಇವನ ಹತ್ರ ಕೇಳು, ಒಂದೇ ಸಲ ಹೊಡೆದು ಖಾಲಿ ಮಾಡ್ಬಿಟ್ಟ.
ನಿಮ್ಮೆಲ್ಲ ಅಜ್ಮೇಲ್ ವಿಷಯ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ಸ್ತಾ ಇದೆ. ಬ್ಯಾಂಕ್ ಅಲ್ಲಿ ಒಂದ್ ತಿಂಗಳಲ್ಲಿ ದುಡ್ಡು ಕಟ್ಟಿದ್ರೆ ಜಪ್ತಿ ಮುಗಿಯುತ್ತಲ್ವಾ, ಸಮಸ್ಯೆನೂ ಮುಗಿಯುತ್ತೆ. ಅದ್ ಸರಿ, ಬ್ಯಾಂಕ್ ಅಲ್ಲಿ ಕಟ್ಟೋ ಹಣನ ನಿಮ್ಮ ಅಪ್ಪನಾಗ ಬಂದ್ ಕಟ್ತಾನೆ. ಸುದಿ, ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ ನೀನು. ಹಂಗ್ ಮಾತಾಡ್ದ ಏನ್ ಮಾಡ್ತೀಯಾ? ಕಿತ್ ಬಿಡ್ತೀಯಾ? ರಿಸೆಪ್ಷನ್ ಅಲ್ಲಿ ಹುಡುಗಿ ಮುಂದೆ ಎರಡು ಸಲ ಎರಡು ಸಲ ನನ್ನ ಎಮ್ಮೆ ಅಂತ ಕರೆದೆ. ನನಗೆ ತುಂಬಾ ಚೆನ್ನಾಗಿ ಕೇಳಿಸ್ತು, ಆದ್ರೆ ಕೇಳಿದ್ರ ತರ ನಟಿಸ್ತ. ನೀನ್ ಹಂಗೆ ಇರ್ಬೇಕು. ಓ, ಆ ತುಟ್ಟಿನೂ ನಿನ್ ಕೈನೂ ಬರ್ನ್ ಆಗ್ಬಿಡುತ್ತೆ ಕಣೋ. ಆ ಕಚ್ಚಡ ನನ್ ಮಗನ್ ಮುಗಿಸ್ಬಿಟ್ರೆ ಏನು? ಈಗ ತಾನೇ ಫಾರ್ಮಕ್ ಬಂದಿದ್ಯಾ, ಮತ್ತಿನ ಕೋಪ ಬಂದ್ಬಿಡ್ತು ಕಣ. ಅಜ್ಮಲ್, ಏ, ಆ ಅಪ್ಪನ ಮನೇಲಿ ಏನೋ ಹೇಳಿದ್ರು. ಯಾರು? ಏ, ದುಡ್ಡು ತಗೊಂಡ್ ನಿಮ್ ಅಪ್ಪನ ಎಮರ್ಸಿದ್ನಲ್ಲ ಒಬ್ಬ, ಆ ಅಪ್ಪನ್ ಮುಗಿಸ್ಬಿಟ್ರ? ಅದೆಲ್ಲ ನಡೆಯಲ್ಲ ಕಣೋ. ಯಾಕೋ ನಡೆಯಲ್ಲ? ಅವನ್ ಆವತ್ತೆ ಊರ್ ಬಿಟ್ಟು ಓಡೋಗ್ಬಿಟ್ಟ ಕಣೋ. ಅವ್ನ ಮನೇಲಿರೋಗೂ ಗೊತ್ತಿಲ್ವಂತೆ ಅವ್ನ ಎಲ್ಲಿ ಹೋಗಿದ್ದಾನೆ ಅಂತ. ಅವ್ರು ಹಾಗೆಲ್ಲ ಹೇಳಿದ್ರೆ ನಾವು ನಂಬಕ್ ಆಗಲ್ಲ ಕಣೋ. ಬಾಯ್ ಹತ್ರ ಒಂದ್ ಮಾತು ಹೇಳಿದ್ರೆ ಸಾಕು, ಆ ನನ್ ಮಗ ಪಾಕಿಸ್ತಾನಲ್ಲಿದ್ರು ಸಾಕು, ರೆಡ್ ಡಾಂಡ್ ಆಗಿ ಇಟ್ಕೊಂಡ್ ಬಂದ್ಬಿಡ್ತಾನೆ. ನಡೆಯೋ ಮಾದರಿ ವಿಷಯ ಇದ್ರೆ ಮಾತಾಡ ಫೈಜಲ್. ಸರಿ ಕಣೋ, ಆ ಬಾಯ್ ಮನಸ್ ಮಾಡಿದ್ರೆ ಇವಾಗ ಇವನು ಈ ಪ್ರಾಬ್ಲಮ್ ಹೊರಗ್ ತರಬಹುದಲ್ವಾ? ಹಾ, ಅದು ಸರಿನೇ. ಹಿಂದೆ ನಿಮ್ ಮನೇಲಿ ಏನೋ ಒಂದ್ ಸಮಸ್ಯೆ ಆದಾಗ ಆ ಬಾಯ್ ತರ ಸಹಾಯಕ್ ಬಂದಿದ್ದು. ಅದ್ ನನ್ ಮನೆ ಸಮಸ್ಯೆ ಅಲ್ಲ, ಅಲ್ಲ ಬೈಕ್ ತಗೊಳೋದಿಕ್ಕೆ 50,000 ರೂಪಾಯಿ. ಹಂಗಂದ್ರೆ ಬಾಯ್ ಹತ್ರ ಒಂದ್ಸಲಿ ಮಾತಾಡೋಣ, ಸರಿ ಏನೋ ಸುದಿ? ಅದು ಸರಿನೆ, ಕೇಳೋ ಏನಾಗುತ್ತೆ ಅಷ್ಟೇ, ಸಿಕ್ಕಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಲ್ವಾ? ಲೋ ಫೈಜಲ್, ನೀನ್ ಹೇಳ್ತಿರೋದು ನಿಜನಾ? ಈ ಸಲಾಲ ಬಾಯ್ ನಿಜವಾಗ್ಲೂ ದೊಡ್ಡ ವ್ಯಕ್ತಿನಾ? ಹೌದು ಕಣ, ವೆಳ್ಳಾಲೆಕಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಒಂದ್ ದೊಡ್ಡ ಪೋಸ್ಟಿಂಗ್ ಅಲ್ಲಿ ಇದ್ದವ್ರು ಇವರು. ಆದ್ರೆ ಬಾಯ್ಗೆ ಅಲ್ಲಿ ದೊಡ್ಡ ಕೆಲ್ಸ ಇಲ್ದಿರಾ, ಲೋನ್ ಏನೋ ತಗೊಂಡು ಒಂದ್ ಬಿಸ್ನೆಸ್ ಮಾಡ್ತಾ ಇದಾರೆ. ಏನು ಬಿಸ್ನೆಸ್? ನಿಮ್ಮ ಅಪ್ಪ ಗುಜಲಿ ಮಾಡ್ತಿರೋ ಮೀನ್ ಬಿಸ್ನೆಸ್, ಒಳ್ಳೆ ಬಿಸ್ನೆಸ್ ಅಲ್ಲ? ಈಗ ನೀನು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬಿಡಿ, ತುಂಬಾ ಸಂತೋಷ ಕಣ. ಗಿಟಾರ್ ತಗೋಣ. ತಗ, ಯಾವ್ದೋ ಒಳ್ಳೆ ಹಾಡು ಬಾರ್ಸ. ಸಾವಿರ ಕಣ್ಗಳಲ್ಲಿ ನೋಡಿದೆ ನಾ ಇದ್ದಾಗೆ ಆಗಿದೆ, ನಿನ್ನೊಳಗೆ ನಾನ್ ಆಗಿದೆ. ಜಪ್ತಿ ಮ್ಯಾಟರ್ ನಾನು ನೋಡ್ಕೋತೀನಿ, ಆದರೆ ನನ್ನ ವಿಷಯ ಅದು ನಡಿಬೇಕು. ನನ್ನ ವಿಷಯ ನಾನು ಹೇಳಿದಾಗ ಅವತ್ತು ನೀನು ಒಪ್ಕೊಳ್ಳಿಲ್ವಲ್ಲ? ಇಲ್ಲ ಬಾಯ್, ಡಬ್ಬಲ್ ಓಕೆ, ಅದು ನಾನು ನೋಡ್ಕೋತೀನಿ. ಆಮೇಲೆ ನನ್ನ ವಿಷಯ ಜಪ್ತಿನ ಮುಗಿಸೋದಕ್ಕೆ ಒಂದು 6 ಸಾಕಲ್ಲ. ಹ್ಞೂ, ನಿನ್ನ ಹತ್ತು ಹೇಳಿದ್ನಲ್ಲ, ಒಂದು 10 ಲಕ್ಷ. ಆರು ಕಡಿಮೆ ಮಾಡಿದೆ 4 ಆಗುತ್ತೆ. ನಿನ್ನ ಪಾಕೆಟಲ್ಲಿ ಹಾಕಿದ್ರೆ ನಾನು ನೀ ಬೇಡ ಅಂತ ಹೇಳ್ತೀಯಾ? ಮತ್ತಿನ್ನೇನು, ನಿನಗೂ ಸಿಗುತ್ತೆ ಹೊಸ ನೋಟಿನ ವಾಸನೆ. ಬಾಯ್. ಹ್ಞೂ, ಅಷ್ಟು ಬೇಗ ನಂಬಿಟ್ನ ಅವನು, ಕೊನೆಗೂ ಅವನು ಓಡೋಗಲ್ಲ ತಾನೆ? ಇಲ್ಲ ಬಾಯ್, ಮನೆಗೆ ಜಪ್ತಿ ನೋಟಿಸ್ ಬಂದಿದೆ. ಮೊದಲು ದುಡ್ಡು ಕೊಟ್ಟು ಅವನ ಸಾಲದವನಾಗಿ ಮಾಡಿ, ಆಮೇಲೆ ನನಗೆ ಸ್ವಲ್ಪ ಸಮಯ ಕೊಡಿ, ಬಾಕಿ ಎಲ್ಲ ನಾನು ನೋಡ್ಕೋತೀನಿ. ಆಮೇಲೆ ಈ ರೀತಿಯಾದ ಒಂದು ಸಹಾಯ ಯಾವುದೇ ಒಂದು ಪ್ರತಿಫಲನೂ ಇಲ್ದಿರ ಮಾಡಲ್ಲ ಅಂತೇಳಿ ಅವನಿಗೂ ಗೊತ್ತಿಲ್ವಾ ಏನು? ಅದು ಮಾತ್ರ ಅಲ್ಲ, ಅವನು ಯಾವ ರಿಸ್ಕ್ ಬೇಕಾದ್ರೂ ತೆಗಿತೀನಿ ಅಂತ ಹೇಳಿದ್ದಾನೆ, ಅದರಿಂದನೆ ನನ್ನ ಜೊತೆ ಇರೋದು. ಕೂತ್ಕೋ ಕೂತ್ಕೋ. ಮನೆ ಜಪ್ತಿ ಆಯ್ತಲ್ವಾ? ಹಾ. ಈ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋದು ಅನ್ನೋದು ಯಾವಾಗಲೂ ತಲೆನೋವು ಕೆಲಸ. ಅಜ್ಮೇಲ್ಗೆ ನಾನು ಹೇಳೋದು ಅರ್ಥ ಆಗ್ತಿದೆಯಲ್ಲ,
ಅರ್ಥ ಆಗುತ್ತೆ, ಆಗ್ಬೇಕು. ದುಡ್ಡು ಯಾವಾಗ ತಗೊಂಡು ಹೋಗ್ತೀರಾ? ಪರವಾಗಿಲ್ಲ, ಇವಾಗಲೇ ತಗೊಂಡು ಹೋಗಿ. ಸಾದಿ, ಹಾ ಬಾಯ್, ಹಾ ಅದನ್ನು ತಗೊಂಬಾ. ಇವನ್ನ ಕರ್ಕೊಂಡೋಗಿ ಮಾತಾಡ್ದ್ಯಾ? 300,000 ಅಸಾಲ್ಟಾಗಿ ಮುಗಿಸ್ಬಿಟ. ಅದು ಅವನ ಕೈ ಕೊಡು. ಲಕ್ಷ ಇವಾಗ ಅದನ್ನ ಬ್ಯಾಂಕ್ಗೆ ತಗೊಂಡು ಕೊಡು. ಆ ಜಪ್ತಿ ನೋಟಿಸ್ನ ಕ್ಯಾನ್ಸಲ್ ಮಾಡ್ತಾರೆ. ಬಾಕಿ ಯಾವಾಗ ನಾನು ಹೇಳ್ತೀನಿ, ಚಿಂತೆ ಪಡ್ಬೇಡ. ನಾನು ಹೇಳ್ದಂಗೆ ವಿಷಯಗಳೆಲ್ಲ ಸರಿಯಾಗಿ ನಡಿಬೇಕು. ಬರ್ತೀನಿ. ಇವಳು ಇವತ್ತು ಸ್ಕೂಲ್ಗೆ ಹೋಗಿಲ್ವಾ? ನಾ ಸ್ಕೂಲಿಂದ ಬರೋದಕ್ಕೆ ನೀನು ಹೊರಟೋಗಿದ್ರೆ ಅದಕ್ಕೆ ನಾನು ಹೋಗಲಿಲ್ಲ. ಇಲ್ಲಿ 300,000 ತೀರಿಸ್ಬಿಟ್ವಿ. ಇನ್ನೂ ಜಪ್ತಿ ಅನ್ನೋ ಹೆಸರಲ್ಲಿ ಯಾರೂ ಇಲ್ಲಿಗೆ ಬರೋದಿಲ್ಲ. ಏನಾಯ್ತು? ಅಲ್ಲ, ನೀವಿಲ್ಲಿ ಕೂತು ಅಳ್ತಾ ಇದ್ದೀರಾ? ಮನುಷ್ಯನಿಗೆ ಕಷ್ಟ ಅಂತ ಬಂದಾಗ ಸಹಾಯ ಮಾಡೋದಕ್ಕೆ ಯಾರೋ ಒಬ್ರು ಬಂದೇ ಬರ್ತಾರೆ. ಹಾಗೆ ಯೋಚನೆ ಮಾಡಿದ್ರೆ ಸಾಕು. ಅವನು ಸೇತು ಅವನ ಹತ್ರ ಏನ್ ಹೇಳದ? ಏನ್ ಹೇಳ್ದ? ಅಲ್ಲ, ಈ ಕಾಸು ಅವ್ರ ಫ್ರೆಂಡ್ ಅವ್ರ ಅಣ್ಣ ಕೊಟ್ಟ ಅಂತ ಹೇಳ್ತಿದ್ದ. ಹೌದು, ಅದನ್ನ ಸ್ವಲ್ಪ ಸ್ವಲ್ಪ ವಾಪಸ್ ಕೊಟ್ರೆ ಸಾಕು ಅಂತ ಅವನು ಹೇಳ್ದ. ಅದ್ರಲ್ಲೇನಿದೆ, ನಮ್ ಕೈ ಕಟ್ಟಕ್ಕಾಗಲ್ವಾ ಏನು? ಸರಿ, ಅವ್ರಿಗೆ ತಿನ್ನೋದಕ್ಕೆ ಏನಾದ್ರು ಕೊಡ್ರಿ ಮೊದಲು. ನಾನು ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡ್ಬೇಕು. ಇವತ್ತಿದ್ದು ನಾಳೆ ಹೋಗ್ಬೋದಲ್ಲ ನೀನು? ಇಲ್ಲಮ್ಮ, ಅದು ರಾತ್ರಿ ಪ್ರೋಗ್ರಾಮ್ ಇದೆ ಅಮ್ಮ. ಒಂದ್ ದಿವಸ ನೀ ಕೆಲಸ ಮಾಡೋ ಹೋಟೆಲ್ಗೆ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ? ಖಂಡಿತ ಕರ್ಕೊಂಡು ಹೋಗ್ತೀನಿ. ನಾನು ಹೇಳೋ ದಿನ ಸೇದು ಅಂಕಲ್ ನಿಮ್ ಎಲ್ರು ಕರ್ಕೊಂಡ್ ಬರ್ತಾರೆ. ಓಕೆ, ಖಂಡಿತ. ನೀನ್ ಬೇಗ ರೆಡಿ ಆಗು. ಅಜ್ಬರೆ, ಈಗ ಗೊತ್ತಾದ ನಿನಗೆ ಬಾಯಿ ಸೆಟಪ್ ಏನು ಅಂತ? ಏಯ್, ಹಂಗೆ ಇಡ್ಬೇಡ, ಎತ್ಕೊಂಡು ಕುಡಿ. ನಮ್ಮ ಕಂಪನಿ ಕೊಡೋದಕ್ಕೆ ತಾನೇ ಹೊಡಿತಾ ಇದೀಯಾ? ನೀನೇನು ಸತ್ತೋಗೋದಿಲ್ಲ, ಕುಡಿ. ಪಾಪ ಹುಡುಗ, ಎಣ್ಣೆ ಹಾಕ್ತಿರೋದು ಮೊದಲೇ ಸಲ ಇವನು. ನಮ್ಮಪ್ಪ ದೇವ್ರಂತ ಮನುಷ್ಯ, ತುಂಬಾ ಒಳ್ಳೆಯವರು. ಆದ್ರೆ ನಾನು ಮಾತ್ರ ನಮ್ಮ ಅಪ್ಪನ ತರ ಒಳ್ಳೆಯವನಾಗಿರೋದಿಲ್ಲ. ನಾನು ನಮ್ಮ ಅಪ್ಪನಿಗೆ ಇದ್ದಿದ್ದ ಕನಸುಗಳನ್ನೆಲ್ಲ ನನಸು ಮಾಡ್ತೀನಿ. ನಮ್ಮಮ್ಮನ್ನ, ನನ್ನ ತಂಗಿನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಹೇ ಅಜ್ಮಲ್, ಹೇ ಅಜ್ಮಲ್, ಹೇ ಇಲ್ಲಿ ಕುತ್ಕೊಂಡು ಅಳ್ಬೇಡ ಕಣ. ಬೆಳಗ್ಗೆ ನಾವು ಬೇಗ ಹೊರಡ್ಬೇಕು, ಬಾಯಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಅಜ್ಮಲು, ನಾನು ಹೇಳಿದ್ದೆಲ್ಲ ನೆನಪಿದೆಯಲ್ಲ? ಬಾ ಹೇಳಿದ್ನೆಲ್ಲ ತುಂಬ ಸರಿಯಾಗಿ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ನೋಡು, ನೀನು ಏನ್ತಕ್ಕೂ ಭಯಪಡಬೇಡ. ನಿನಗೆ ಯಾವ ಚಿಂತೆನೂ ಬರ್ದಿರಾ, ಬಾಯಿ ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಆದ್ದರಿಂದ ಬಾಕಿ ದುಡ್ಡನ್ನ ತೊಗೊಂಡು ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ನೋಡು. ಓಕೆ, ಬಾ.
ಬಾಯ್. ಅಸ್ಸಲಾಮು ಅಲೈಕುಂ. ವಾಲೈಕುಂ ಅಸ್ಸಲಾಂ. ಹೇಳಿದ ಸಮಯಕ್ಕೆ ಬಂದ್ಬಿಡಿದೀರಾ? ಶಾದಿ. ಹಾ ಬಾಯ್. ನಮ್ಮ ಅಜ್ಮಲ್ನ ಒಳ ಕರ್ಕೊಂಡು ಹೋಗು. ಸರಿ ಭಾರತಮ್ಮ ಬಾ. ಬಾ ಎರಡು ಪಾಪು ಅವನು ನೋಡಿದ್ದಾನೆ ಕೊಡು. ಬಾರೋ ನನ್ನ ಪಕ್ಕದಲ್ಲಿ. ಸಂಕೋಚ ಪಟ್ಕೋಬೇಡ ಬಾ ಬಾ. ಕೆಂಪಗೆ ಸೂಪರ್ ಆಗಿದೆಯೋ ಬಾ. ನೀನ್ ಬೇಕಾದ್ರೆ ಹೋಗು, ನಾನ್ ಹೇಳೋ ಜಾಗಕ್ಕೆ ನೀನ್ ಬಂದ್ರೆ ಸಾಕು. ನನ್ಗೇನೋ ಒಂಥರ ಭಯ ಆಗ್ತಾ ಇದೆ. ನೀನೇನ್ ಚಿಂತೆ ಪಡೋದ್ ಬೇಡ, ನಾನಿದ್ದೀನಲ್ಲ ನಿನ್ ಜೊತೆ. ನೀ ಹೊರಡು. ನಲ್ಲಿ ನಗರದ ಬಾಳು ಚಿನ್ನ ಪಿನ್ನ. ನಗರದಲ್ಲಿ ಅತಿ ಜನಗಳು ಓಡಾಡುವ ಜಾಗದಲ್ಲಿ ಮಾರ್ಕೆಟ್ ರೋಡ್ ನಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ನಲ್ಲಿ ಹಲವಾರು ಜನ ಪ್ರಾಣ ಬಿಟ್ಟರು. ಅನೇಕವಾಗಿ 100 ಜನರು ಪ್ರಾಣ ಬಿಟ್ಟಿದ್ದಾರೆ. ಪ್ರಾಣ ಬಿಟ್ಟಿರುವವರ ವಿವರ ಇನ್ನೂ ಬಂದಿಲ್ಲ. ಈ ಘಟನೆ ನಡೆದಿರೋದ್ರಿಂದ ನಗರದ ಮುಖ್ಯವಾದ ರಸ್ತೆಗಳೆಲ್ಲ ಪೊಲೀಸ್ ಮುಚ್ಚಿದ್ದಾರೆ. ನಗರ ಮಧ್ಯದಲ್ಲಿ ನಡೆದ ಮೋಸವಾದ ಸಂಭವದಲ್ಲಿ ಮರಣವಾದವರ ಸಂಖ್ಯೆ ಎಷ್ಟು ಅಂತ ಇನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಎರ್ನಾಕುಲಂ ಸಿಟಿ ಪೊಲೀಸ್ ಕಮಿಷನರ್ ಈ ಮಾತನ್ನು ಹೇಳಿದ್ದಾರೆ. ಸಂಭವಕ್ಕೆ ನೇರವಾಗಿ ಭೇಟಿ ಕೊಟ್ಟ ಡಿಸ್ಟ್ರಿಕ್ಟ್ ಪೊಲೀಸ್ ಕಮಿಷನರ್ ಆಫೀಸರ್ ಸತೀಶ್ ಮುಖೋತ್ತಲೆ ಈಗ ಮೀಡಿಯಾ ಜೊತೆ ಮಾತನಾಡಲಿದ್ದಾರೆ. ಅದನ್ನ ನಾವೀಗ ನೋಡೋಣ. ಯಾರ್ಯಾರು ಸಾವನ್ನಪ್ಪಿದಾರೋ ಅವ್ರ ಸಂಖ್ಯೆ ನಮಗಿನ್ನೂ ಸಿಕ್ಕಿಲ್ಲ. ಎರಡು ಹೆಣ್ಮಕ್ಳು ಒಂದ್ ಮಗು ಸೇರಿ ಟೋಟಲ್ ಆಗಿ 7 ಜನ ಸ್ಪಾಟ್ ನಲ್ಲೇ ಸತ್ತೋಗಿದ್ದಾರೆ ಅಂತೇಳಿ ನ್ಯೂಸ್ ಬರ್ತಾ ಇದೆ ಸರ್. ಹೌದು, ಅದನ್ನ ನಾನು ನೋಡಿದೆ, ಆದ್ರೆ ಖಚಿತವಾದ ಮಾಹಿತಿ ನನಗಿನ್ನೂ ಸಿಕ್ಕಿಲ್ಲ. ತುಂಬಾ ಕೊಡೂರವಾಗಿ ನಡೆದಿರೋ ಈ ಸಂಭವದ ಇನ್ವೆಸ್ಟಿಗೇಷನ್ ಹೇಗೆ ಹೋಗ್ತಿದೆ ಸರ್? ಡೀಟೇಲ್ಸ್ ಕೊಡಿ ಸರ್. ನೋ, ಅದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ. ಗುಂಡೇಟ್ ತಿಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋರ್ಗೆ
ಅವರು ಬದುಕು ಉಳಿಯೋಕೆ ಏನೇನು ಟ್ರೀಟ್ಮೆಂಟ್ ಬೇಕೋ ಅದಕ್ಕೆಲ್ಲ ಏರ್ಪಾಟ್ ನಾವು ಮಾಡಿ ಇಕ್ಕಿದೀವಿ. ಈ ಬಾಂಬ್ ಬ್ಲಾಸ್ಟ್ ಗೆ ಯಾರು ಕಾರಣ ಅಂತ ಏನಾದರೂ ಹಿಂಟ್ ಗೊತ್ತಾಗಿದೆಯಾ ಸರ್? ರಾಜಕಾರಣ ಮುಖಂಡರ ಜೊತೆ ನಾಳೆ ಮೀಟಿಂಗ್ ನ ಏರ್ಪಾಟ್ ಮಾಡಿದೀವಿ. ಮಿಕ್ ವಿಷಯಗಳನ್ನ ಅದಾದ್ಮೇಲೆ ಹೇಳ್ತೀವಿ. ಸರ್ 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 ಒಂದು ಮೋರ್ ಕ್ವೆಶ್ಚನ್. ನೋ ನೋ ಸರ್ ನೀವು ಒಂದು ಕ್ವೆಶ್ಚನ್ ಸರ್. ಈ ಕೇಸ್ ಸಂಬಂಧಪಟ್ಟ ಡೀಟೇಲ್ಸ್ ನಿಮಗೆ ಆಗಾಗ ಸಿಗ್ತಿರುತ್ತೆ. ಸರ್ 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 ಈ ವಿಷಯದಲ್ಲಿ ನೀವು ಏನಾದರೂ ಹೇಳ್ತೀರಾ ಸರ್? ನೋ ನೋ ಡೋಂಟ್ ಡಿಸ್ಟರ್ಬ್. ಬಾಂಬ್ಗಳಿಟ್ಟು ಜನಗಳನ್ನ ಕೊಂದು ನಿನಗಿಲ್ಲೇ ತಾನು ಬರಕ್ಕೆ ಹೇಳ್ದೆ. ಮಂಗಳಾಪುರದಲ್ಲಿ ನಿನಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸರ್, ನಾನು ನನ್ನ ತಾಯಿನೂ ತಂಗಿನೂ ಒಂದ್ಸಲ ನೋಡಬೇಕು. ಹ್ಞೂ, ಹೋಗು. ಏ ಮುಟ್ಟಾಳ, ಪೊಲೀಸು ಎಲ್ಲ ಕಡೆನೂ ಬಲೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ನಿನಗೋಸ್ಕರ. ಇವಾಗ ಹೋಗೋದು ಸೇಫ್ ಅಲ್ಲ. ಮೊದಲಿಂದ ಜಾಗ ಖಾಲಿ ಮಾಡು. ನಾನು ನಮ್ಮ ಅಮ್ಮನ ಹತ್ರ ಒಂದೇನ್ಸಲ ಮಾತಾಡ್ಬೋದಾ? ಹ್ಮ್, ಅದಕ್ಕೆ ಬೇಕಾದ್ರೆ ಏರ್ಪಾಡ್ ಮಾಡ್ತೀನಿ. ಮೊದಲು ಇಲ್ಲಿಂದ ಹೊರಡು ನೀನು. ಅವ್ರು ಬರ್ತಿದ್ದಾರೆ, ಬೇಗ ಬಾ. ಬಾ ಬಾ ಬಾ. ಏನಾಯ್ತು ಸರ್? ಸರ್ಚಿಂಗ್ ಸರ್. ಹಾಸ್ಪಿಟಲ್ ನಿಮಗೆ ಬೇಕಾದಷ್ಟು ಪೊಲೀಸ್ ಫೋರ್ಸ್ ಇದೆಯಾ? ಎಸ್ ಸರ್. ಸರ್, ಸರಿ ಸರ್, ಸರಿ ಸರಿ, ನಾನು ನೋಡ್ಕೋತೀನಿ ಸರ್. ಮೀಡಿಯಾ ಜೊತೆ ತುಂಬ ಕೇರ್ಫುಲ್ ಆಗಿರಬೇಕು. ಹ್ಞೂ, ಸಾಧ್ಯವಾದರೆ ಅವ್ರನ್ನ ತಡಿಬೇಕು ಸರ್. ಒಂದು ಮೀಟಿಂಗ್ ಅರೇಂಜ್ ಮಾಡಬೇಕು, ಸ್ಪೀಡ್ ಅಪ್ ಸರ್. ಸರ್, ಅದು ಘಟನೆ ನಡೆದಿರೋ ದಿವಸದಲ್ಲಿ ಮೈತ್ರಿ ಜ್ಯುವೆಲರಿಯವರ ಸಿ ಸಿ ಟಿವಿ ಫುಟೇಜ್ ಸರ್. ಆ ಬಾಂಬ್ ಹೊಡೆದಿರೋ ಜಾಗದಲ್ಲಿರೋ ಫುಟೇಜು ಸರ್. ಎಸ್ ಎಸ್, ಆ ಯೆಲ್ಲೋ ಕವರ್. ಸ್ಟಾಪ್ ರಂಜೀಪ್, ಜಸ್ಟ್ ರಿವೈಂಡ್. ಎಸ್ ಎಸ್, ಪ್ಲೀಸ್ ಸ್ಟಾಪ್ ಇಟ್. ಶಿಟ್, ಗೋ ಬ್ಯಾಕ್. ಇಲ್ಲ ಸರ್, ಬೇರೇನು ಕಾಣ್ತಿಲ್ಲ ಸರ್. ನಗರದ ಬ್ಲಾಂಬಸ್ಟ್ನಲ್ಲಿ ಮುಖ್ಯವಾದ ಅಕ್ಯೂಸ್ಟ್ ಅನ್ನು ಪೊಲೀಸರು ಕಂಡುಹಿಡಿದಿದ್ದಾರೆ.
ಮೂವಾಟುನ ಮಂಡಲೂರ್ ಐಶಾ ಮತ್ತು ಇಕ್ಬಾಲ್ ದಂಪತಿಗಳ ಮಗನಾದ ಅಜ್ಬಲ್ನ ಈಗ ಪೊಲೀಸ್ ಹುಡುಕ್ತಾ ಇದ್ದಾರೆ. ಈ ಘಟನೆಯಲ್ಲಿ ಪಾಕಿಸ್ತಾನದ ದೇಶ ವಿರೋಧಿಗಳು ಇಂತಿರಬಹುದು ಅಂತ ಹೇಳಿ ಪೊಲೀಸಿನ ಸಂದೇಹ. ಕೈದಿಗಳನ್ನ ಆದಷ್ಟು ಬೇಗ ಬಂಧಿಸ್ತೀನಿ ಅಂತ ಪೊಲೀಸ್ ಹೇಳಿದ್ದಾರೆ. ಸೇತೋಣ ಅಜ್ಜು ಈ ಕಾರ್ಯ ಖಂಡಿತವಾಗೂ ಮಾಡಿರಲ್ಲ. ನೀವು ದಯವಿಟ್ಟು ಅಳ್ಬೇಡಿ, ನಾನು ಹೋಗಿ ಹುಡ್ಕೊಂಡ್ ಬರ್ತೇನೆ. ಎರಡು ಸಲ ಪೊಲೀಸ್ನವ್ರು ಬಂದಿದ್ರು, ಅವ್ರು ಬಂದು ತುಂಬಾ ಕೋಪದಲ್ಲಿ ಮಾತಾಡಿದ್ರು, ನಮ್ಮನ್ನೆಲ್ಲರೂ ತಪ್ಪಾಗಿ ಮಾತಾಡಿದ್ರು. ನಾನು ಒಂದ್ಸಲ ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ ಬರ್ತೇನೆ. ಅಮ್ಮ ನೀವ್ ಇವ್ರ ಜೊತೆನೆ ಇರಿ. ತಕ್ಷಣ ತಪ್ಪಿಸ್ಕೊಂಡು ಹೋಗ್ಬೇಕು. ಅಜ್ಮೇಲ್ ಬರ್ತಿಲ್ವಾ? ಪೊಲೀಸ್ ಸಿಕ್ಕಾಕೊಳ್ಳೋ ಮುಂಚೆ ಅವನ್ನ ಮುಳುಸ್ಬಿಡ್ಬೇಕು ಅಂತ ಬಾಯಿ ಹೇಳಿದ್ದಾರೆ. ಪೊಲೀಸ್ ಅವ್ರನ್ನ ಹುಡುಕ್ತಾ ಇದ್ದಾರೆ, ಬೇಗ ರೆಡಿಯಾಗು, ಹೋಗ್ಬೇಕು. ಹಾ ತೆಗೆದು ಬಿಡು. ಇಳಿರಿ ಇಳಿರಿ. ಸರ್. ಏನು? ಇವರೆಲ್ಲ ನಿರಾಪರಾಧಿಗಳು ಸರ್. ಅದನ್ನ ಹೇಳಕ್ ನೀನ್ ಯಾರು? ಎಲ್ಲ ಸರ್, ಅಜ್ಮಲ್ ತುಂಬಾ ಒಳ್ಳೆ ಹುಡುಗ ಸರ್. ಒಳ್ಳೆ ಹುಡುಗ? ಆ ಒಳ್ಳೆ ಹುಡುಗನೇ ಬಾಂಬ್ ಇಟ್ಟಿರೋದು. ಇವರು ಇವರಪ್ಪ ತುಂಬಾ ಒಳ್ಳೆಯವರು ಅಂತ ತಿಳ್ಕೊಂಡಿದ್ವಿ ಸರ್. ಇವರಿಂದ ನಮ್ಮ ಸಮಾಜಕ್ಕೆ ಎಲ್ರಿಗೂ ಕೆಟ್ಟ ಹೆಸರು ಸರ್. ಸುಮ್ಮನೆ ತಪ್ಪಾಗಿರೋ ವಿಷಯ ಹೇಳ್ಬೇಡ, ಅವ್ರು ನಿಜವಾಗ್ಲೇ ಒಳ್ಳೆಯವ್ರು ಸರ್. ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ? ಎಷ್ಟು ಜನ ಅದ್ರಲ್ಲಿ ಸತ್ತೋಗಿದ್ದಾರೆ ಗೊತ್ತಾ ನಿನಗೆ? ಈ ರೀತಿ ಮಾತಾಡ್ತಾ ಇದ್ದಾರೆ ನಿನ್ನೂ ತೆಗೆದು ಹೋಗ್ಲಿಕ್ಬಿಡ್ತೀನಿ. ಏಯ್ ಜಾಗ ಬಿಡ್ರ. ಅಣ್ಣ, ನೀವು ಅವ್ರ ಮುಂದೆ ಮಾತಾಡಿದ್ದು ತುಂಬಾ ತಪ್ಪಾಗಿತ್ತಣ. ಈ ಕುಟುಂಬದ ಬಗ್ಗೆ ನಿಮ್ಗೆ ಎಲ್ಲ ವಿಷಯ ಗೊತ್ತಲ್ವಾ? ನನಗೇನು ಗೊತ್ತಿಲ್ಲಪ್ಪ, ನೀನ್ ತಾನೇ ಇವ್ರ ಕುಟುಂಬಕ್ಕೆ ರಕ್ಷಕ. ಈ ಸಮಸ್ಯೆನು ನೀನೇ ಜವಾಬ್ದಾರಿ ತಗೊಂಡು ಮುಗಿಸ್ಬಿಡು. ಸೇತು, ಇದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಅವ್ರು ಹೇಳ್ದಂಗೆ ನಮ್ಮ ಕಮ್ಯುನಿಟಿನ ಎಲ್ಲರೂ ಹಂಗಲ್ಲ, ನಾವು ನಿಮ್ಮ ಜೊತೆನೆ ಇರ್ತೀವಿ. ಹೌದು. ಒಬ್ಬ ಸಣ್ಣ ಹುಡುಗನ ಹಿಡಿಯಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಅದು ಅವನ ಸಾಮರ್ಥ್ಯ ಅಲ್ಲ, ನಿಮ್ ಕೈಲಿ ಆಗ್ಲಿ ಅಂತ ಹೇಳಿ ಹಿಡಿಯಕ್ ಶಕ್ತಿ ಇಲ್ಲ ಸರ್. ನನ್ನ ಪ್ರಕಾರ ಅವನಿಗೆ ಅಂತಾರಾಷ್ಟ್ರ ಟೆರರಿಸ್ಟ್ ಜೊತೆ ಸಂಬಂಧ ಇರಬೇಕು. ಅದಕ್ಕೆ ಸರ್, ಅವ್ನು ಹೋಗೋ ಜಾಗದಲ್ಲೆಲ್ಲ ಬಲೆ ಬಿಡಿಸಿಟ್ಟಿದೀವಿ. ನೀವು ಬಲೆ ಹಾಕಿರೋದ್ರಿಂದ ಈಗ ಏನ್ ಪ್ರಯೋಜನ ಆಗಿದೆ? ಈಗ ಮೇಲಿನ ತುಂಬಾ ಪ್ರೆಷರ್ ಜಾಸ್ತಿ ಇದೆ. ಐ ಜಿ ಬರಕ್ ಹೇಳಿದ್ರು, ಜೀವಂತವಾಗಿ ಹಿಡಿಯಕ್ ಆಗದೆ ಹೋದ್ರೆ ಶೂಟ್ ಅಟ್ ಸೈಟ್. ಎಸ್ ಸರ್. ದೆನ್ ಲೆಟ್ಸ್ ಗೋ. ಓಕೆ ಸರ್. ಆ
ನಿಮ್ ನನ್ನ ಮಗನ ಕರ್ಕೊಂಡ್ಬಂದು ತೋರಿಸ್ತೀನಿ ಅಂತ ಹೀಗೆ ನಿಂತಿದ್ದೀರಲ್ಲ. ನಾ ಹೇಳದ್ನಲ್ಲ, ಅವನ್ ಸೇಫ್ ಆಗಿದ್ದಾನೆ. ನಾ ಖಂಡಿತವಾಗ್ಲೂ ತೋರಿಸ್ತೀನಿ, ನೀ ಚಿಂತೆ ಪಡ್ಬೇಡ. ನಾನು ಈಗೆ ಅವನ್ನ ನೋಡ್ಬೇಕು. ಪ್ಲೀಸ್ ನನಗೆ ತೋರಿಸ್ರಿ ಅವನ್ನ. ಪ್ಲೀಸ್ ನಾನು ಅವನ್ನ ಕೇಳ್ಬೇಕು, ಯಾಕೆ ಹೀಗೆಲ್ಲ ಮಾಡ್ದೆ ಅಂತ. ಅವನ್ಗೆ ಏನು ತೊಂದರೆ ಆಗೋದಿಲ್ಲ, ಅವನ್ನ ಸೇಫ್ ಆಗಿ ಕರ್ಕೊಂಬರ್ತೀನಿ. ಗಾಂಧಿ ನೋಟು ನಿಲ್ಸಿದ್ರೆ ಇವೆಲ್ಲ ಈಸಿಯಾಗಿ ಮಾಡ್ಬೋದು. ಧೈರ್ಯವಾಗಿರು, ಅಜ್ಮೇಲ್ನ ನಾ ಕರ್ಕೊಂಬರ್ತೀನಿ. ನನ್ನ ಮಗ ನಿನ್ನ ಹತ್ರ ಇದ್ದಾನೆ ಅಂತ ಹೇಳಿದ್ದಾನೆ, ನಿನ್ನ ಇಲ್ಲಿ ಕರ್ಕೊಂಬಂದೆ. ಆದ್ರೆ ಈಗೇನು? ಅಣ್ಣ ಅಣ್ಣ, ರೈಲ್ವೆ ಸ್ಟೇಷನ್ಗೆ ಯಾವ ಕಡೆ ಹೋಗ್ಬೇಕು? ಇಲ್ಲಿಂದ ಬಲಗಡೆ ತಿರುಗಿದ್ರೆ ಒಂದು ಬಯಲು ದಾರಿ ಇದೆ, ಆ ಬಯಲು ದಾಟ್ಬಿಟ್ಟು ಹೋದ್ರೆ ಬಲಗಡೆನಲ್ಲೇ ರೈಲ್ವೆ ಸ್ಟೇಷನ್ ಇದೆ. ಹಾ, ಅಲ್ಲಿ ಹೋಗೋದು ಈ ಫೋಟೋಲಿ ಇರೋ ಹುಡುಗ ತಾನೆ? ಹೌದು, ಅವನೇ ಅನ್ಸುತ್ತೆ. ಅಣ್ಣ ಪೊಲೀಸ್ನ ಕರೀರಿ. ಹಾ ಸರಿ. ನನ್ನ ಮಗನ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನನಗೀಗ ಅರ್ಥ ಆಗ್ತಿದೆ ನೀನೇ ನನ್ನ ಮಗನ ಹತ್ರ ಈ ಕೆಲಸ ಎಲ್ಲ ಮಾಡಿಸಿದ್ಯಾ ಅಂತ. ಹೌದು, ಸುಮ್ಮನೆ ಅಲ್ವಲ್ಲ, ಅದಕ್ಕೆ ಹಣ ಕೊಟ್ಟಿದ್ದೀನಿ. ನೀ ನನ್ನ ಒಪ್ಕೊಂಡ್ರೆ ನಿನಗೆ ನಿನ್ನ ಮಗ ಸಿಗ್ತಾನೆ. ನಾಚಿಕೆ ಕೆಟ್ಟ ನಾಯೆ, ಮುಟ್ಬೇಡ ನೀನ್ ನನ್ನ. ಬಿಡು, ನಾನೇನ್ ಮಾಡ್ಬಿಡ್ಬೇಡ, ದಯವಿಟ್ಟು ನಾನೇನ್ ಮಾಡ್ಬೇಡ, ಬಿಟ್ಬಿಡು ಪ್ಲೀಸ್. ನಿನ್ ಕೈ ಮುಗ್ತೀನಿ, ಪ್ಲೀಸ್ ಬಿಟ್ಬಿಡು. ಬಿಟ್ಬಿಡ್ಬೇಕಾ ನಿನ್ನ? ಸುಮ್ನೆ ಒಪ್ಕೋ, ಆಮೇಲೆ ಬಿಟ್ಬಿಡ್ತೀನಿ. ನಿನ್ ಮಗನ್ನು ಭದ್ರವಾಗಿ ನಿನ್ನ ಹತ್ರ ಕರ್ಕೊಂಬರ್ತೀನಿ, ಆದ್ರೆ ಒಂದೇ ಒಂದ್ಸರಿ, ನೀನ್ ನನಗ್ ಬೇಕು, ನಾನು ನಿನ್ ಮೇಲೆ ಆಸೆ ಪಟ್ಟಿದ್ದೀನಿ. ನನ್ನ ಅನುಮತಿ ಇಲ್ಲ ಅಂತಂದ್ರೆ ನೀನ್ ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ಆಗಲ್ಲ. ನಿನಗ್ ನಿನ್ ಮಗ ಬೇಕು, ನನಗ್ ನಿನ್ ದೇಹ ಬೇಕು. Thank you.
ಸ್ವಲ್ಪ ನೀರು ಕೊಡಿ. We'll be right back.